ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಇನ್ನೊಂದು ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ನನ್ನ ಅತಿಥಿ ಹೆಚ್ಚಿನ ಪಕ್ಷ ನಾನು ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮ ಆರಂಭ ಮಾಡಿದ ದಿನದಿಂದ ಇವತ್ತಿನ ಅತಿಥಿ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ ಆದವರು. ಅವರನ್ನು ನಾನು ದೊಡ್ಡ ಪ್ರಶ್ನೆ ಅಂದರೆ ಅವರನ್ನು ನಾನು ಹೇಗೆ ಸಂಬೋಧಿಸಬೇಕು, ಹೇಗೆ ಅವ್ರ ಹತ್ರ ಮಾತಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ನನಗೆ. ಯಾಕೆಂದರೆ ಒಂದು ಲೆಕ್ಕದಲ್ಲಿ ಮನೆಯವರು, ಒಂದು ಲೆಕ್ಕದಲ್ಲಿ ಹೃದಯಕ್ಕೆ ಹತ್ತಿರವಾದವರು, ಒಂದು ಲೆಕ್ಕದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸ್ನೇಹಿತ. ಸೊ ಅವರಿಗೂ ಸಹಿತ ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮೊದಲೇ ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಯಾಕಂತ ಹೇಳಿದ್ರೆ ಅವರ ಒಂದು ರೂಪದ ದೊಡ್ಡತನ ನನಗೆ ಗೊತ್ತಿತ್ತು, ಆ ಇನ್ನೊಂದು ರೂಪದ ದೊಡ್ಡತನ ನನಗೆ ಗೊತ್ತಿಲ್ಲ, ಹೆಚ್ಚಿನ ಪಕ್ಷ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಒಬ್ಬ ಪತ್ರಕರ್ತರಾಗಿ ಅವರು ಮನೆ ಮಾತಾಡಿದ ವ್ಯಕ್ತಿ, ಆದರೆ ಒಬ್ಬ ಬರಹಗಾರನಾಗಿ ಅವ್ರು ಯಾವಾಗಲೂ ಆ ಸಂಕೋಚದ ಸ್ವಭಾವ ಬರಹಗಾರನಾಗಿ ಹಾಗೆ ಉಳ್ಕೊಂಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಆತ್ಮೀಯ ಸ್ನೇಹಿತ ಹಾಗೂ ನಿಮ್ಮೆಲ್ಲರ ಆತ್ಮೀಯ ಪತ್ರಕರ್ತ ಮತ್ತು ಸ್ನೇಹಿತ ಅಂತ ಹೇಳ್ಬೋದು, ಮಾನ್ಯ ರವೀಂದ್ರ ಭಟ್ರನ್ನ ಈ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ರವೀಂದ್ರ ಭಟ್ರೆ ನಮಸ್ಕಾರ. ನಮಸ್ಕಾರ. ಅದೇ ಮೊದಲೇ ಹೇಳಿದ್ನಲ್ಲ, ನಾನು ನಿಮ್ಮ ಹತ್ರ ಮಾತಾಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ಹತ್ತಿರ, ತುಂಬ ಹತ್ತಿರ ಇದ್ದೀವಿ ನಾವಿಬ್ರು ಹೃದಯದಲ್ಲಿ. ಸೊ ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಪತ್ರಕರ್ತ ರವೀಂದ್ರ ಭಟ್ರನ್ನ ಸ್ವಲ್ಪ ಬದಿಗಿಟ್ಬಿಟ್ಟು ಲೇಖಕ ರವೀಂದ್ರ ಭಟ್ರನ್ ಬಗ್ಗೆ ಮಾತ್ರ ಮಾತಾಡೋಣ. ಸೊ ರವಿ, ಸುಮಾರು 3 ದಶಕಗಳ ಕಾಲದ ಪತ್ರಕರ್ತರ ವೃತ್ತಿ ಜೀವನ, ಅದಕ್ಕಿಂತ ಮೊದಲು ಬೇರೆ ಬೇರೆ ಅವತಾರಗಳು ಇದ್ವು. ಹೌದು, ಅದು ನಮ್ಮಿಬ್ಬರಿಗೂ ಚೆನ್ನಾಗಿ, ನಮ್ಮಿಬ್ಬರ ಅವತಾರಗಳು ಬೇರೆ ಬೇರೆ ಇದ್ವು. ಹೌದು, ಅಂದರೆ ಆ ಅವತಾರಗಳ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಇಡೀ ನಿಮ್ಮ ಜೀವನಾನುಭವ ಇದೆಯಲ್ಲ, ಅದು ಯಾರಿಗೆ ಬೇಕಾದರೂ ಮಾದರಿ ಆಗುವಂತಹದ ಒಂದು ಜೀವನಾನುಭವ ಮತ್ತು ಜೀವನ ನಿಮ್ಮದು. ನಿಮ್ಮ ಪತ್ರಕರ್ತನಾಗುವ ಮೊದಲಿನ ಅವತಾರಗಳಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಬೇರೆ ಪ್ರೇಕ್ಷಕರಿಗೂ ಸ್ಫೂರ್ತಿ ಬರಬಹುದು ಅಂತ. ಅಂದರೆ ಮೊದಲಿನ ಅವತಾರಗಳು ಅಂತಂದರೆ ಅನಿವಾರ್ಯಗಳು, ಅವೆಲ್ಲ ಬದುಕಿನ ಅನಿವಾರ್ಯಗಳು. ನಾನು ಪಿ ಯು ಸಿ ಮುಗಿಸಿ ಡಿಗ್ರಿ ಮೊದಲ ವರ್ಷದಲ್ಲಿದ್ದಾಗ ನನ್ನ ತಂದೆ ತೀರ್ಕೊಂಬಿಟ್ರು. ನನ್ನ ತಂದೆ ಒಬ್ಬ ಪುರೋಹಿತ, ಜ್ಯೋತಿಷಿ. ಅವನಿಗೆ ಏನೂ ಇರಲಿಲ್ಲ. ಅವನು ದಿನ ಪೌರೋಹಿತ್ಯ ಮಾಡಿದರೆ ಚೆನ್ನಾಗಿತ್ತು ಬದುಕು, ಅಷ್ಟೇ ಬಿಟ್ಟರೆ ಬೇರೆ ಏನೋ. ಒಂದು ಬಾಡಿಗೆ ಮನೆಯಲ್ಲಿದ್ದ, ಸಿದ್ದಾಪುರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದ. 86ರಲ್ಲಿ ಇದ್ದಕ್ಕಿದ್ದಂತೆ ತೀರ್ಕೊಂಬಿಟ್ಟ. ಅವರು ಮಾಡಿದ ಬಹಳ ದೊಡ್ಡ ಇದೇನು ಅಂತಂದರೆ, 1 ಪೈಸ ಸಾಲ ಮಾಡಿರಲಿಲ್ಲ, ಹಾಗಾಗಿ 1 ಪೈಸೆ ದುಡ್ಡು ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ವಿ. ಆವಾಗ ನನಗೆ ಆವಾಗಲೇ ನನಗೆ ಜವಾಬ್ದಾರಿ ಬಂದಿದ್ದು. ಆ ಕಾರಣಕ್ಕಾಗಿ ನಾನು ನನ್ನ ತಾಯಿಯನ್ನು, ನನ್ನ ತಂಗಿಯನ್ನು ನೋಡ್ಕೋಬೇಕಾಗಿತ್ತು, ಅವಳ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು, ನಾನು ಓದಬೇಕಾಗಿತ್ತು, ಜೊತೆಗೆ ನಮ್ಮ ಸಂಸಾರನೂ ನಡೀಬೇಕಾಗಿತ್ತು. ಆ ಕಾರಣಕ್ಕಾಗಿ ಬೇರೆ ಬೇರೆ ವೇಷಗಳನ್ನು ತೊಟ್ವಿ. ಮುಂದೆ ನಾನು ಪತ್ರಿಕೋದ್ಯಮಕ್ಕೆ ಬಂದ, ಪತ್ರಿಕೋದ್ಯಮಕ್ಕೆ ಬಂದಿದ್ದ ಕಾರಣವೂ ಅದೇ. ನಾನು BSc ಮಾಡಿದ್ದು, BSc MA ಜರ್ನಲಿಸಮ್ ಮಾಡಿದೆ. MA ಜರ್ನಲಿಸಮ್ ಮಾಡಿದ್ದು ಯಾಕೆ ಅಂತಂದರೆ ಹೆಚ್ಚು ಓದೋದು ಬೇಕಾಗಲ್ಲ ಅಂತ. MSc ಮಾಡೋಕ್ಕೆ ಹೋದರೆ ಭಾಳ ಕುಂತು ಓದಬೇಕು, ಓದಿಸೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಆವಾಗ ಆಕಾಶವಾಣಿಗೆ ಕವಿತೆಗಳನ್ನು ಬರೆದೆ, ನಾಟಕಗಳನ್ನು ಬರೆದೆ, ಭಾಷಣಗಳನ್ನು ಮಾಡೋಕ್ಕೆ ಹೋದೆ. ಆಮೇಲೆ ಅವರು ಆಡಿಯನ್ಸ್ ರಿಸರ್ಚ್ ಅಂತೇಳಿ ಒಂದು ಇದನ್ನು ಮಾಡ್ತಿದ್ರು. ದಿನಕ್ಕೆ 80 ರೂಪಾಯಿ ಕೊಡೋರು ಆಗ, 87-88ರಲ್ಲಿ. ಅದನ್ನೆಲ್ಲ ಮಾಡಿದ್ರಿಂದಾಗಿ ನನಗೆ MA ಮಾಡೋದಕ್ಕೆ ಅನುಕೂಲ ಆಯಿತು. MA ಮಾಡಿದಮೇಲೆ ನಾನು ಸಂಯುಕ್ತ ಕರ್ನಾಟಕ ಸೇರಿದೆ. ಅಲ್ಲೊಂದು ಸ್ವಲ್ಪ ದಿವಸ ಆದಮೇಲೆ ಕನ್ನಡಮ್ಮದಲ್ಲಿ ಹೋದೆ, ಬೆಳಗಾವಿನಲ್ಲಿ. ಬೆಳಗಾವಿ ಕನ್ನಡಮ್ಮ ಬಿಟ್ಟು ಇಲ್ಲೇನು ನಮಗೆ ಏನೂ ಆಗಲ್ಲ, ಇದು ಬೆಳಗಾವಿನಲ್ಲಿದ್ದರೆ ನಮ್ಮ ಜೀವನ ಮುಂದುವರಿಲಿಕ್ಕಿಲ್ಲ ಅಂತೇಳಿ ಮತ್ತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದರೆ ಎಲ್ಲಿರೋದು, ಯಾರ ಜೊತೆ ಇರೋದು? ನನ್ನ ಸ್ನೇಹಿತ ಒಬ್ಬ ರಾಜೇಶ್ ಶೇಟ್ ಅಂತ ಇದ್ದ, ಅವನು ಈ ಚಿನ್ನ ಬೆಳ್ಳಿ ಮಾಡುವ ಆಚಾರ್ಯರ ಪೈಕಿ ಅವನು. ಅವನ ಮಾವನ ಮನೆಯಲ್ಲಿದ್ದ. ಅವನ ಮಾವ ಒಬ್ಬ ನಾಗರಾಜ ಶೇಟ್ ಅಂತೇಳಿ, ಅವರು ಇಲ್ಲೇ ಮಲ್ಲೇಶ್ವರಂನಲ್ಲಿ ಒಂದು ಸಣ್ಣ ಇದು ಪೈಪ್ ಲೈನು, ಅಲ್ಲೊಂದು ಸಣ್ಣ ಮನೆ. ಸಣ್ಣ ಮನೆ ಅಂದರೆ ಏನು, ಒಂದು ರೂಮ್ ಅಷ್ಟೆ. ಅಲ್ಲಿ ನನ್ನನ್ನು ಉಳಿಸ್ಕೊಂಡ ಅವನು. ಅವನಿಗೆ ಏನೋ ನನ್ನ ಬಗ್ಗೆ ಇದು, ನಾನು MA ಮಾಡಿಬಿಟ್ಟಿದ್ದೇನೆ, ಅವರು ಇದರೊಳಗೆ ಸ್ವಲ್ಪ ಓದೋದು ಕಡಿಮೆ ಆಗಿರೋದ್ರಿಂದ ಅವರಿಗೆ ನಾನು MA ಮಾಡಿದ್ದೇನೆ ಅನ್ನೋದು ಭಾಳ ದೊಡ್ಡ ಇದು. ಅದಕ್ಕೆ ಅವನು ನನಗೆ ಊಟ ಹಾಕಿ ಉಳಿಯೋದಕ್ಕೆ ಅವಕಾಶ ಕೊಟ್ಟು, ಊಟ ಮಾಡು, ಖರ್ಚಿಗೆ ದುಡ್ಡು ಬೇರೆ ಕೊಡುವ. ಒಂದು 2-3 ತಿಂಗಳು ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲೆಲ್ಲರೂ ಕೆಲಸ ಸಿಗುತ್ತೆ ಅಂತ, ಎಲ್ಲೂ ಕೆಲಸ ಸಿಗಲಿಲ್ಲ. ಆಗ ಈ ಶೇಷಾದ್ರಿಪುರಂ ಕಾಲೇಜ್ ಇದೆಯಲ್ಲ, ಶೇಷಾದ್ರಿಪುರಂ ಮೇನ್ ಕಾಲೇಜು, ಅದರ ಪಕ್ಕದಲ್ಲಿ ಒಂದು ರುಚಿದರ್ಶಿನಿ ಅಂತ ಒಂದು ಹೋಟ್ಲು ಶುರುವಾಯಿತು. ಆ ಹೋಟೆಲ್ ಮುಂದೆ ಒಂದು ಬೀಡಾಂಗಡಿ ಹಾಕ್ಕೊಂಡಿದ್ದೆ.
ಒಂದು 6-8 ತಿಂಗಳ ಅದನ್ನು ನಡೆಸಿದೆ. ಅದಾದಮೇಲೆ ಈ ಸಂಜೆಗೆ ಬಂದೆ. ಈ ಸಂಜೆಗೆ ಬಂದು ಅಲ್ಲೊಂದು ವರ್ಷ ಇದ್ದು ಆಮೇಲೆ ಉದಯವಾಣಿಗೆ ಹೋದೆ. ಅಲ್ಲೊಂದು 3 ವರ್ಷ ಇದ್ದೆ. 95 ಪ್ರಜಾವಾಣಿಗೆ ಬಂದೆ. 95 ಪ್ರಜಾವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಅಂದರೆ 95 ನಾನು ನೀವು ಆಲ್ಮೋಸ್ಟ್ ಒಬ್ರಿಗೊಬ್ರು ಪರಿಚಯಸ್ತರು. ಆಲ್ಮೋಸ್ಟ್ ಈ ಸ್ನೇಹಕ್ಕೆ ಸುಮಾರು 30 ವರ್ಷದ ಪರಿಚಯ ಇದೆ. ಅಂದರೆ ನಮ್ಮ ಅಂದರೆ ನಿಮ್ಮ ಜೀವನದ ಅನುಭವಗಳಿದೆಯಲ್ಲ, ಅದೇ ಒಬ್ಬ ಪತ್ರಕರ್ತನಾಗಿ ನಿಮ್ಮನ್ನು ಅತ್ಯಂತ ಅಂದರೆ ನೆಲದ ಮೇಲೆ ನಿಲ್ಲಿಸಿದೆ, ಮತ್ತು ನಿಮ್ಮ ಪತ್ರಕರ್ತ ವೃತ್ತಿಯನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನಿಸಲ್ವಾ ನಿಮಗೆ? ಎರಡು ಕಾರಣಗಳು. ಒಂದು ಅನುಭವಗಳು. ನಾವು ಅಷ್ಟು ತೀರಾ ಕೆಳಮಟ್ಟದಲ್ಲಿದ್ದು. ಈಗ ನಿಮಗೆ ನಾನು ಈ ಸಂಜೆಯಲ್ಲಿ ಇದ್ದಾಗ ನನಗೆ 800 ಸಂಬಳ, ಒಂದು ಮನೆ ಮಾಡಿದ್ದೆ, ಆ ಮನೆ ಬಾಡಿಗೆ 550, ಉಳಿದ 250 ನಾನು ನನ್ನ ತಾಯಿ ನನ್ನ ತಂಗಿ ಬೆಂಗಳೂರಿನಲ್ಲಿ ಬದುಕಬೇಕು. ಹಾಗೆ ಒಂದು ವರ್ಷ ಬದುಕಿದ್ವಿ. ಆ ಅನುಭವಗಳಿದ್ದಾವಲ್ವ, ಅವು ನನಗೆ ಪತ್ರಕರ್ತನಾಗಿ ಬೇರೆ ರೀತಿಯಿಂದ ಆಲೋಚನೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟು ಅಂತ ನಾನು ನಂಬ್ಕೊಂಡಿದ್ದೇನೆ. ಎರಡನೇದು ಓದು, ಸಾಹಿತ್ಯದ ಓದು. ನಾನು ಪದೇ ಪದೇ ಪತ್ರಕರ್ತರಿಗೆ ಹೇಳ್ತಾ ಇರೋ ಮಾತುಗಳದ್ದೇನೆ. ಒಂದು, ನಮ್ಮ ಸಾಹಿತ್ಯ, ನಮ್ಮ ಹೋರಾಟ, ನಮ್ಮ ಚಳವಳಿ ನಮಗೆ ಗೊತ್ತಿಲ್ಲದೆ ಹೋದರೆ ಯಾವುದೇ ಒಂದು ಸುದ್ದಿ ಅಂತ ಗೊತ್ತಾಗಬೇಕಲ್ಲ ನಿಮಗೆ, ಇದೊಂದು ಸುದ್ದಿ ಆಗುತ್ತೆ ಅಂತ ಅನಿಸ್ಬೇಕಲ್ಲ. ಹಂಗೆ ಅನಿಸೋದು ಯಾವಾಗ ಕೇಳಿದರೆ ನಿಮ್ಮ ಜೀವನಾನುಭವ ಇರಬೇಕು, ಜೊತೆಗೆ ನಿಮ್ಮ ಓದು ಕೂಡ ಅದಕ್ಕೆ ಸರಿಯಾದ ಮಾರ್ಗದಲ್ಲಿ ತೋರಿಸುತ್ತೆ. ಈಗೊಂದು ಒಳ್ಳೆಯ ಸುದ್ದಿ ಅಥವಾ ಇದು ನಮ್ಮ ಸಮಾಜಕ್ಕೆ ತಿಳಿಸಬೇಕಾದಂಥ ಸುದ್ದಿ ಅಂತ ಹೇಳೋದಿದೆಯಲ್ಲ, ಅದು ಗೊತ್ತಾಗೋದು ನಿಮ್ಮ ಓದು ಮತ್ತು ಜೀವನಾನುಭವದಿಂದ. ಅವೆರಡೂ ನನಗೆ ಸೇರಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ನಾನು ಎಲ್ಲ ಪತ್ರಕರ್ತರು ಆಲೋಚನೆ ಮಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡಿ ಒಂದು ಹೊಸ ಲೇಖನವನ್ನು ಬರೆಯೋದಕ್ಕೆ, ಒಂದು ಹೊಸ ಸುದ್ದಿಯನ್ನು ಮಾಡೋದಕ್ಕೆ. ಯಾವುದು ಸುದ್ದಿ ಅಲ್ಲ, ಇವತ್ತು ಸುದ್ದಿ ಅಲ್ಲದ್ದೆಲ್ಲ ಸುದ್ದಿ ಆಗುತ್ತೆ ಅದು ಬೇರೆ, ಆದರೆ ಸಮಾಜಕ್ಕೆ ಇದು ಸುದ್ದಿ ಮಾಡುವಂಥದ್ದಲ್ಲ ಇದು ಅಂತ ಅನಿಸುವಂಥದ್ದನ್ನೆಲ್ಲ ಸುದ್ದಿ ಮಾಡಲಿಕ್ಕೆ ನನಗೆ ಪ್ರೇರಣೆ ಆಗಿದ್ದು ಅದು ಕಾರಣ. ನೀವು ಹೇಳ್ದಂಗೆ ಸತ್ಯ ಅದು. ನನ್ನ ಜೀವನಾನುಭವ ಜೊತೆಗೆ ನನ್ನ ಓದು ಅದಕ್ಕೆ ಪೂರಕವಾಗಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮೆಲ್ರಿಗೂ ಅಂದರೆ ಜೀವನದ ಕಷ್ಟದ ದಿನಗಳಿದೆಯಲ್ಲ, ಅದು ಆವಾಗ ಭಾರಿ ಕಷ್ಟ ಅನಿಸುತ್ತೆ. ಆಮೇಲೆ ಯಾವುದೋ ಒಂದು ದಿನ ನಾವು ನಿಂತು ಹಿಂತಿರುಗಿ ನೋಡಿದಾಗ ಆ ಕಷ್ಟ ಮತ್ತು ಆ ಅನುಭವಗಳು ಮತ್ತು ಆ ಅನುಭವಗಳ ಶ್ರೀಮಂತಿಕೆ ಇದೆಯಲ್ಲ, ಅದೇ ನಮಗೆ ವರ ಅಂತ ಅನಿಸಲ್ವಾ? ನಿಜ, ಅದು ವರ. ಆದರೆ ಅದನ್ನು ನೀವು ವರವಾಗಿ ಮಾಡ್ಕೋಬೇಕು ಅಂತ. ಎಲ್ಲರಿಗೂ ವರ ಆಗಲ್ಲ, ಯಾಕೆಂದರೆ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟವರು. ಅದನ್ನೇ ಒಂದು ನೆಪ ಮಾಡಿ ಕೆಟ್ಟದ್ದನ್ನು ಮಾಡೋದಕ್ಕೆ ಅದೊಂದು ಕಾರಣ, ಅದೊಂದು ಸಮರ್ಥನೆ ಅಂತ ಹೇಳಿಕೊಂಡವ್ರನ್ನು ಕೂಡ ನೋಡಿದ್ದೇನೆ ನಾನು. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿಮಗೆ ನೀವು ವರವಾಗಿ ಮಾಡ್ಕೋಬೇಕೇ ವಿನಃ ಅದೇ ತನ್ನಿಂದಾನೇ ವರ ಆಗುತ್ತೆ ಅಂತ ನನಗನ್ಸಲ್ಲ. ಸೊ ಆ ರೀತಿ ವರ ಮಾಡ್ಕೊಳ್ಳೋದ್ರಲ್ಲಿ ನೀವು ನಿಸ್ಸೀಮರು ಅಂದ್ಕೊಂಡಿದ್ದೆ, ಯಾಕಂದರೆ ನಿಮ್ಮ ಜೀವನದಲ್ಲಿ ಒಂದು ಅಂದರೆ ಬಾಲ್ಯದ ಮತ್ತು ಯೌವನದ ಕಾಲದ ಕಷ್ಟ ಸುಖಗಳು ಬೇರೆ ಇದ್ವು, ಪತ್ರಕರ್ತರಾಗಿ ನೆಲೆ ನಿಂತ ಮೇಲೆ ಬಂದ ಕಷ್ಟ ಸುಖಗಳು ಬೇರೆ ಇದ್ವು, ಆಮೇಲೆ ಒಬ್ಬ ಸಂಸಾರಸ್ಥ ಆದಮೇಲೆ ಸಹಿತ ನಿಮಗೆ ಬಂದಂಥ ಹೌದು ಸಮಸ್ಯೆಗಳು ಬೇರೆ, ನಮ್ಗೆ ಯಾರಿಗೂ ಬರೆದಿದ್ದಂಥ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಿ ಮತ್ತು ಯಶಸ್ವಿಯಾಗಿ ಅದನ್ನು ವರವಾಗಿ ಮಾಡಿಕೊಂಡ್ರಿ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ನಾವು. ಸೊ ನಾನು ನಿಮ್ಮ ಒಬ್ಬ ಪತ್ರಕರ್ತರಾಗಿ ನಾವಿಬ್ಬರು ಪತ್ರಕರ್ತರ ಪತ್ರಿಕೋದ್ಯಮ ಮಾತಾಡಬಾರ್ದು ಅಂದರೂ ಜೊತೆಲಿ ಕೂತ್ಮೇಲೆ ಮಾತಾಡಲೇಬೇಕಾಗತ್ತೆ. ನಾನು ನಿಮ್ಮನ್ನು ಗಮನಿಸಿದ ಹಾಗೆ ನೀವು ಯಾವಾಗಲೂ ನಿಮ್ಮ ಒಲವು ಮತ್ತು ನಿಮ್ಮ ನಿಲುವು ಎರಡೂ ಜನಪರವಾಗಿಯೇ ಇರ್ತಾ ಇತ್ತು. ಆಮೇಲೆ ನಿಮಗೆ ಯಾರಿಗೂ ಕಾಣದಂತ ಯಾರ ಕಿವಿಗೂ ಬೀಳದಿದ್ದಂಥ ಕೆಲವು ಅದೇ ಹೇಳಿದ್ನಲ್ಲ ಸುದ್ದಿಗಳು ಯಾವುದು ಅಂತ, ಆಯ್ತು ಸುದ್ದಿಗಳು ಅಥವಾ ಸ್ಟೋರಿ ಅಂತ ನಾವೇನು ಹೇಳ್ತೀವೋ ಅದು ನಿಮ್ಗೆ ಯಾವಾಗ ಕಣ್ಣಿಗೂ ನಿಮ್ಗೆ ಯಾವಾಗಲೂ ಬೀಳ್ತಾ ಇತ್ತು. ಯಾಕಂದರೆ ವಿ ಬೋತ್ ವರ್ಕ್ಡ್ ಇನ್ ಡೆಸ್ಕ್ ಟುಗೆದರ್. ಆಮೇಲೆ ನೀವು ದಾವಣಗೆರೆ ಹೋದ್ರಿ, ನಾನು ಎಲ್ಲೆಲ್ಲೋ ಹೋದೆ, ಕೊನೆಗೆ ನಾನು ನಿಮ್ಮನ್ನು ದಾವಣಗೆರೆ ಹಿಂದುವರಿಸಿದೆ, ನಾನು ಮೈಸೂರಿಗೆ ಬರೋಷ್ಟರೊಳಗೆ ನಾನು ಹೊರಗಡೆ ಬಂದಿದ್ದೆ. ಸೊ ಆ ರೀತಿ ನಾವು ಒಬ್ರಿಗೊಬ್ರು ಜೊತೆನಲ್ಲೇ ಕೆಲಸ ಮಾಡಿದವರು. ಒಂದು ಗಮನಿಸಿದ್ದೇನಂತ ಹೇಳಿದ್ರೆ ಯಾವಾಗಲೂ ನಾನು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ರವಿ ಯಾವಾಗಲೂ ಜನಪರವಾಗಿ ಮತ್ತು ಯಾರಿಗೂ ಕಾಣದಿದ್ದ ಸುದ್ದಿಗಳು ಸ್ಟೋರಿಗಳು ಅವ್ರಿಗೆ ಕಾಣ್ತಾ ಇತ್ತು. ಅದು ಹೇಗೆ ರವಿ ಅದಕ್ಕೆ ಯಾಕೆಂತ ಹೇಳಿದ್ರೆ ಅದು ಬೇರೆಯವರಿಗೆ ಅಂದರೆ ಮಾದರಿ ಆಗ್ಬೋದು. ಅದು ನನ್ನ ಓದಿನಿಂದ ಬಂದಿದ್ದು ಅಂತ. ಯಾಕೆ ಆ ಓದಿನಿಂದ ಬಂದು, ಈಗ ನೀವು ಹೇಳಿದ್ರಲ್ಲ ನಾನು ದಾವಣಗೆರೆಗೆ ಹೋದೆ, 2001 ದಾವಣಗೆರೆಗೆ ಹೋದೆ. ದಾವಣಗೆರೆಗೆ ಹೋಗಿ 6 ನಾನು ದಾವಣಗೆರೆಯವನಾದೆ.
ದಾವಣಗೆರೆಯ ಬಗ್ಗೆ, ದಾವಣಗೆರೆಯ ಇತಿಹಾಸ, ದಾವಣಗೆರೆಯ ಜಿಯೋಗ್ರಫಿ ಎಲ್ಲವನ್ನ ತಿಳ್ಕೊಂಡೆ. ನಾನೊಂದು ಲೇಖನ ಬರೆದೆ ಅಲ್ಲಿದ್ದಾಗ, ದಾವಣಗೆರೆಯಲ್ಲಿ ಈಗ ಕೆಂಪೆಂದರೆ ಮೇ ಫ್ಲವರ್ ಮಾತ್ರ ಅಂತೇಳಿ. ತುಂಬ ಜನಕ್ಕೆ ತಕ್ಷಣಕ್ಕೆ, ಅಂದರೆ ಸಾಮಾನ್ಯ ಓದುಗರಿಗೆ ತಕ್ಷಣಕ್ಕೆ ಅದೇನು ಅಂತ ಅರ್ಥ ಆಗಲಿಲ್ಲ. ಆದರೆ ತುಂಬ ಜನ ಸಾಹಿತಿಗಳು, ತುಂಬ ಜನ ಹೋರಾಟಗಾರರು ಹಿಂಗೆ ಆಲೋಚನೆ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ನಮಗೆ ಅಂತೇಳಿ. ಯಾಕೆಂದರೆ ಆ ಹೊತ್ತಿಗೆ ಮೇ ಫ್ಲವರ್ ತುಂಬ ಇತ್ತು, ಇಡೀ ದಾವಣಗೆರೆಯನ್ನು ತುಂಬಿಕೊಂಡಿತ್ತು. ದಾವಣಗೆರೆ ಒಂದು ಕಾಲಕ್ಕೆ ಕಮ್ಯುನಿಸ್ಟ್ ಪಕ್ಷದ ಇದು ಅಲ್ಲಿಯ ಜವಳಿ ಮಿಲ್ಗಳಲ್ಲಿ ಭಾಳ ದೊಡ್ಡ ಪಂಪಾಪತಿ ಇದ್ದರು. ಲೆಫ್ಟ್ ಮೂಮೆಂಟನ್ನು ಭಾಳ ಗಟ್ಟಿಯಾಗಿ ಕಟ್ಟಿದಂಥ ಒಂದು ಇದು. ಆಮೇಲೆ ಅಲ್ಲಿ ಎಲ್ಲವೂ ಶಿಥಿಲಗೊಂಡು ಜವಳಿ ಮಿಲ್ಗಳು ಮುಚ್ಚಿದವು, ಕಾರ್ಮಿಕ ಹೋರಾಟಗಳು ಇದನ್ನು ಕಳೆದು ಹೋಯಿತು. ಆಮೇಲೆ ಉಳಿದಿದ್ದು ಇಬ್ಬರೇ ಅಲ್ಲಿ, ಪಂಪಾಪತಿ ಮತ್ತು ರಾಮಚಂದ್ರ, ಎಚ್ ಕೆ ರಾಮಚಂದ್ರ ಅಂತ ಅವರು ಇಬ್ಬರೇ ಉಳಿದಿರು. ಉಳಿದವರೆಲ್ಲ ಅಲ್ಲಿ ಮುಗಿದೋಗಿತ್ತು. ಆ ಇದನ್ನು ಇಟ್ಟುಕೊಂಡು ನಾನು ಇಲ್ಲಿ ಕೆಂಪಂದರೆ ಈಗ ಮೇ ಫ್ಲವರ್ ಅಂತ ಬರೆದೆ. ಅಂದರೆ ನಿಮಗೆ ಕೆಂಪೆಂದರೆ ಮೇ ಫ್ಲವರ್ ಅಂತ ಬರೀಬೇಕು ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ದಾವಣಗೆರೆಯ ಇತಿಹಾಸ ಗೊತ್ತಿರಬೇಕು. ನಾನು ಯಾವಾಗಲೂ ಹೊಸ ಪತ್ರಕರ್ತರಿಗೆ ಜಿಲ್ಲೆಗೆ ಹೋದಾಗ ಅಥವಾ ಇನ್ನೊಂದು ಬ್ಯೂರೋಗೆ ಹೋದಾಗ ಹೇಳ್ತೇನೆ, ಫಸ್ಟು ನೀವು ಆ ಊರಿನವ್ರಾಗಬೇಕು. ನೀವು ಯಾವಾಗ ಆ ಊರಿನವ್ರಾಗಲ್ಲ ನಿಮಗೆ ಒಳ್ಳೆ ರಿಪೋರ್ಟ್ ಮಾಡೋಕ್ಕಾಗಲ್ಲ. ನೀವು ಮೇಲ್ಮೇಲ್ತದೆ, ಯಾರೋ ಹೇಳಿದ್ದನ್ನು ಅಷ್ಟೇ ಬರೀತೀರಿ, ಬೇರೆ ಇನ್ನೇನು ಬರೆಯೋಕ್ಕಾಗಲ್ಲ. ನಿಮಗೆ ಇದು ಹೊಸದು ಅಂತ ಅನಿಸೋದಿದೆಯಲ್ಲ. ಈಗ ದಾವಣಗೆರೆಯಲ್ಲಿ ರಸ್ತೆ ಮಧ್ಯೆ ರಾತ್ರಿ ಒಂದು ಸಂತೆ ಆಗುತ್ತೆ. ಮಧ್ಯರಾತ್ರಿ ಇಲ್ಲ, ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಗೆ ಸಂತೆ ಮುಗಿದೋಗುತ್ತೆ. ಯಾರಿಗೂ ಗೊತ್ತೇ ಆಗಲ್ಲ, ಸುಮ್ಮನೆ ದಾವಣಗೆರೆಯಲ್ಲಿ ಇದ್ದವ್ರಿಗೆ ಏನೂ ಅದರ ಇದಿರಲ್ಲ. ನಾನು ಬರ್ತೆ ನಡು ರಾಜ್ಯದ ಸರಿರಾತ್ರಿ ಸಂತೆ ಅಂತ ಒಂದು ಲೇಖನ ಬರುತ್ತೆ. ಹಾಗೆ ಇವೆಲ್ಲ ಲೇಖನವ ಆಗತ್ತಾ ಅಂತ ಹೇಳೋದು ನನ್ನ ಓದು ನನಗೆ ಕಲಿಸ್ಕೊಟ್ಟಿದೆ. ನೀವು ನಮ್ಮ ಚರಿತ್ರೆಯನ್ನು, ನಮ್ಮ ದಲಿತ ಚಳವಳಿಯನ್ನು, ನಮ್ಮ ರೈತ ಚಳವಳಿಯನ್ನು, ಭಾಷಾ ಚಳವಳಿಯನ್ನು, ನಮ್ಮ ರಾಜಕೀಯ ಚಳವಳಿಗಳನ್ನು ಅದನ್ನು ನೀವು ಆಲೋಚನೆ ಮಾಡ್ತಾ, ಅದನ್ನು ಓದ್ಕೋತಾ, ಅದನ್ನು ಅರಗಿಸ್ಕೋತಾ ಇದ್ದರೆ ನಿಮಗೆ ಈ ಕಾಣುವ ಎಲ್ಲವೂ ಹೊಸದಾಗಿ ಏನೋ ಆಲೋಚನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದು ನೀವು ಜನಪರವಾಗಿ ಕೆಲಸ ಮಾಡೋದಕ್ಕೂ ಕೂಡ ನಿಮ್ಮನ್ನು ಪ್ರೇರೇಪಣೆ ಮಾಡುತ್ತೆ. ಅಲ್ಲ, ಹೆಚ್ಚಿನ ಪಕ್ಷ ನಾವಿಬ್ಬರು ಅಂದರೆ ಒಬ್ಬ ಪತ್ರಕರ್ತ ಅಥವಾ ಪತ್ರಿಕಾ ವ್ಯವಸಾಯದಲ್ಲಿ ತೊಡಗಿರುವಂಥ ವ್ಯಕ್ತಿ ಯಾವಾಗಲೂ ಜನಪರವಾಗಿರಬೇಕು ಅಂತ ನಂಬಿದವರು ನಾವಿಬ್ಬರು ನಂಬಿದ್ದೀವಿ. ಹೌದು ಹೌದು. ಯಾಕಂದರೆ ನಾವು ಪ್ರಭುತ್ವದ ಪರವೋ ಅಥವಾ ಅಧಿಕಾರದ ಪರವೋ ಅಲ್ಲ, ಅಲ್ಲ ಅಲ್ಲವೇ ಅಲ್ಲ ಅನ್ನೋದು ಬಗ್ಗೆ ಬಲವಾದ ನಮಗೆ ಈಗಲೂ ನಿಮಗೆ ಈಗಲೂ ಇದೆ. ಸೊ ಈವನ್ ನಿಮಗೆ ಒಂದು ಇತಿಹಾಸವನ್ನು ಆಳವಾಗಿ ನೀವು ಗಮನಿಸ್ತಾ ಇದ್ರಿ, ಕಂಟೆಂಪ್ರರಿ ಇಶ್ಯೂಗಳಿಗೆ ಸಹಿತ, ಫಾರ್ ಎಕ್ಸಾಂಪಲ್ ನೀವು ಹೋದಾಗ ಚನ್ನಗಿರಿನಲ್ಲಿ ರೈತರ ಸ್ಥಿತಿ ಅತ್ಯಂತ ಕೆಡದಾಗಿತ್ತು ಒಂದು ಕಡೆ, ಇನ್ನೊಂದು ಕಡೆ ದಾವಣಗೆರೆಯ ಮಂಡಕ್ಕಿ ಬಟ್ಟಿಗಳಲ್ಲಿ ಬಾಲಕಾರ್ಮಿಕರ ಸಾಮ್ರಾಜ್ಯ ಇತ್ತು. ನೀವು ಎಲ್ಲದಕ್ಕೂ ಸ್ಪಂದಿಸ್ತಾ ಹೋದ್ರಲ್ಲ ಅದು. ಅಂದರೆ ನೀವು ಯಾಕೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಿಬ್ಬರ ಮಾತುಕತೆ ಯಾರಾದರೂ ಒಂದು 10 ಜನ ಹೊಸ ಪತ್ರಕರ್ತರಿಗೆ ಅನುಕೂಲ ಆಗಲಿ ಅಂತ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಕೆದಕ್ತಾ ಇದ್ದೀನಿ. ಆ ಸನ್ನಿವೇಶ ಇದೆಯಲ್ಲ, ಒಂದು ಕಡೆ ದಾವಣಗೆರೆಯ ಇತಿಹಾಸ, ದಟ್ಟವಾದ ಇತಿಹಾಸ, ಇನ್ನೊಂದು ಕಡೆ ಕಂಟೆಂಪ್ರರಿ, ಸಾವಿರಾರು ಡಿಗಟ್ಲೆ ಬೋರ್ವೆಲ್ ಹಾಕ್ಸ್ತಾ ಇದ್ರು, ಎಲ್ಲ ನೋಡಿದ್ರು ನಿಮಗೆ ಏನು ಅಡಿಕೆ ತೋಟ ಬರ್ತಾ ಇತ್ತು, ಇನ್ನು ಅವರು ಕೊನೆಗೆ ಏನು ಫಲ ಬರದೆ ಅವರು ಒಣಗೋಗ್ತಾ ಇತ್ತು. ಅದನ್ನ ಉಳಿಸ್ಕೊಳ್ಳೋದಕ್ಕಾಗಿ ಕೊಳವೆ ಬಾವಿಯನ್ನು ತೆಗಿತಾ ಇತ್ತು, ಬೋರ್ವೆಲ್ ತೆಗಿತಾ ಇತ್ತು. ಚನ್ನಗಿರಿ ಹತ್ರ ಒಂದು ಹಳ್ಳಿನಲ್ಲಿ ಆ ಊರಲ್ಲಿದ್ದೇ 150 ಮನೆ, ಆದರೆ ಆ ವರ್ಷ 210 ಬೋರ್ವೆಲ್ ತೆಗೆದಿದ್ದರು ಅವರು. ಯಾಕೆಂದರೆ ತೋಟವನ್ನು ಉಳಿಸ್ಕೋಬೇಕಾಗಿತ್ತು, ಅಡಿಕೆ ತೋಟವನ್ನು ಉಳಿಸ್ಕೋಬೇಕಾಗಿತ್ತು. ಆ ಹೊತ್ತಿಗೆ ನನಗೆ ಒಬ್ಬರು ಆ ಬೋರ್ವೆಲ್ ತೆಗೆಯೋದಕ್ಕೊಬ್ಬ ಜಿಯಾಲಜಿಸ್ಟು ಇದು ಮಾಡ್ತಾನೆ, ಜಲ ಹುಡುಕೊಡ್ತಾನ, ಅವನು ಕರೆದು ಮಾತಾಡಿದೆ ನಾನು ಸುಮ್ಮನೆ, ಹಿಂಗೆ ಏನಪ್ಪ ಇಷ್ಟೆಲ್ಲ ಆಗಿದೆ, ಹಿಂಗೆಲ್ಲ ಆಗಿದೆ ಅಂತ ಹೇಳಿದಾಗ ಅವನಿಗೆ ಇಡೀ ಒಂದು 1,00,000 ರೂಪಾಯಿ ಬಿಸ್ನೆಸ್ಸು ಅದು, ಬೋರ್ವೆಲ್ಲಿನ ಬಿಸ್ನೆಸ್ಸು. ಅವನಿಗೆ ಅದೇನೋ ಒಂದು ಇದ್ದಕ್ಕಿದ್ದಂತೆ ಜ್ಞಾನೋದಯ ಆಗ್ಬಿಡ್ತು. ಸರ್, ಇದು ನಾನು ಇವತ್ತಿಂದ ಜಲ ನೋಡೋದು ಬಿಟ್ಟೆ ಸರ್, ನಾನು ಮಾಡಲ್ಲ, ಇದನ್ನು ರೇನ್ ವಾಟರ್ ರಿಸ್ಟೋರ್ ಮಾಡೋದು, ಅಂದರೆ ಅಂತರ್ಜಲವನ್ನು ಇದು ಮಾಡೋಕೆ, ಯಾಕೆಂದರೆ ಎಲ್ಲ ತೆಗೆದುಬಿಟ್ಟಿಯಾರಲ್ಲ, ಅಲ್ಲೇ ನೀರು ತುಂಬೋದಕ್ಕೆ, ಯಾವಾಗಲಾದ್ರೂ ಮಳೆ ಬರಲಿ, ಮಳೆ ಬಂದಿದ್ದ ನೀರು ಅಲ್ಲಿ ಹೋಗಲಿ ಅನ್ನೋದಕ್ಕೆ ಮಾಡ್ತೇನೆ ಸರ್ ಅಂಥೇಳಿ ಮಾಡಿದ. ಅವರು ಈಗ ಭಾಳ ದೊಡ್ಡ ರೇನ್ ವಾಟರ್ ಇದಾಗಿದ್ದಾರೆ, ದೇವರಾಜ ರೆಡ್ಡಿ ಅಂತ ನೀವು ಹೆಸರು ಕೇಳಿದ್ದೀರಿ, ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಆ ರೇನ್ ವಾಟರ್ ಇದರೊಳಗೆ. ಹಾಗೆ ಜನರ ಇವೆರಡು ನನಗೆ ಒಂದು, ನಾನು ಪತ್ರಕರ್ತರಿಗೆ ಹಿಂದೆ ಹೇಳಿಬಿಡ್ತೇನೆ, ನಾನು ಪತ್ರಕರ್ತ ಆಗಿರೋದಕ್ಕೆ ನನಗೆ ಭಾಳ ಸಂತೋಷ. ಯಾಕೆ ಅಂತಂದರೆ ನಿನ್ನೆ ಅಷ್ಟೇ ನಾನು ಈ ದೇಶದ ಉಪರಾಷ್ಟ್ರಪತಿ ಇವ್ರ ಜೊತೆ ಕುಂತಿದ್ದೆ, ವೆಂಕಯ್ಯ ನಾಯ್ಡು ಇವ್ರ ಜೊತೆಗೆ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ.
ಇವತ್ತು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಇನ್ನೊಂದು ಗಂಟೆನಲ್ಲಿ ಈ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿ ಪೌರಕಾರ್ಮಿಕನ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ಆ ಸಾಧ್ಯತೆ ಇರೋದು ಒಬ್ಬ ಪತ್ರಕರ್ತನಿಗೆ ಮಾತ್ರ, ಬೇರೆ ಯಾರಿಗೂ ಆ ಸಾಧ್ಯತೆ ಇಲ್ಲ. ಅದನ್ನು ಬಳಸ್ಕೋಬೇಕು ನಾನು ಅಂತ. ಮತ್ತು ಈ ಕೊನೆಯಲ್ಲಿದ್ದವನ ನೋವನ್ನಾಗಲಿ ನಲಿವನ್ನಾಗಲಿ ಅದನ್ನು ಇಲ್ಲಿಗೆ ತಲುಪಿಸುವ ಕೆಲಸವನ್ನು ಪತ್ರಕರ್ತ ಮಾಡಬೇಕು. ಅದನ್ನು ಮಾಡುವುದಕ್ಕಷ್ಟೇ ಅವನು ಪತ್ರಕರ್ತ ಇರ್ತಾನೆ ಅಂತ. ಆ ಕೆಲಸವನ್ನು ಮಾಡಿದರೆ ಮಾತ್ರ ನಮಗೊಂದು ತೃಪ್ತಿ ಸಿಗುತ್ತೆ. ಅದು ನಿಮಗೆ ಪದೇ ಪದೇ ಎಲ್ಲಿ ನೀವು ರೀಚಾರ್ಜ್ ಎಲ್ಲಾಗ್ತೀರಿ, ರೀಚಾರ್ಜ್ ಎಲ್ಲಾಗ್ತೀರಿ ಅಂದರೆ ಓದಿನಲ್ಲಿ ಆಗ್ತೀರಿ. ನೀವು ಬೇರೆ ಬೇರೆ ಓದುಗಳನ್ನು ಇದು ಮಾಡಿದರೆ ಅಲ್ಲಿಯ ಓದಿನ ಇದು ನಿಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನು ತಂದುಕೊಡುತ್ತೆ. ಮತ್ತು ಹೊಸದಾಗಿ ನೋಡೋದಕ್ಕೆ ಯಾವುದೇ ಒಂದು ಸಮಸ್ಯೆಯನ್ನು ಭಿನ್ನ ದೃಷ್ಟಿಯಿಂದ ನೋಡುವುದನ್ನು ಕಲಿಸೋದು ನಿಮ್ಮ ಓದೇನೆ. ರವಿ, ನಾನು ಅಂದರೆ ನಿಮ್ಮ ಒಬ್ಬ ಪತ್ರಕರ್ತರಾಗಿ ಇನ್ನೂ ಮಾತುಕತೆ ಮುಂದುವರಿಸೋಣ. ಈ ನಡುವೆ ನನಗೇ ಗೊತ್ತಿರಲಿಲ್ಲ ನೀವೊಬ್ಬ ಅತ್ಯುತ್ತಮ ಲೇಖಕ ಕೂಡ. ಅಂದರೆ ನಿಮ್ಮದು 10 ಪುಸ್ತಕಗಳು ಪ್ರಕಟ ಆಗಿದೆ. ಯಾಕಂದರೆ ನನಗೆ ಇದುವರೆಗೂ ಕಣ್ಣಿಗೆ ಬಿದ್ದಿದ್ದು 2 ಪುಸ್ತಕಗಳು, ಆದರೆ 10 ಪುಸ್ತಕಗಳಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿರೋದು 2 ಬಗೆಯ ಪುಸ್ತಕಗಳು. ಒಂದು ನಿಮ್ಮದೊಂದು 5 ಪುಸ್ತಕಗಳು ಅಂಕಣ ಬರಹಗಳು ಏನಿದ್ದಾವೋ ಅದು ಪುಸ್ತಕ ಆಗಿದ್ದಾವೆ. ಅದು ಸಹಜವಾಗಿ ಯಾವುದೇ ಪತ್ರಕರ್ತಂದು ಆಗುತ್ತೆ, ಯಾಕಂದರೆ ನಾವು ಡೈಲಿ ಬರೀತಾ ತುಂಬ ಕೃಷಿ ಮಾಡ್ತೀವಲ್ಲ. ಸೊ ಆದರೆ ನನ್ನ ಗಮನಕ್ಕೆ ಬಂದಿದ್ದು ನೀವು ಹೆಜ್ಜೇನು ಅಂತ ಹೇಳಿ ಒಂದು ಬಯೋಗ್ರಫಿ ಬರೀತೀರ. ಆ ನಂತರ ಅನಿವಾರ್ಯವಾಗಿ ಎಲ್ಲರೂ ರವೀಂದ್ರ ಭಟ್ ಲೇಖಕರಾಗಿ ಗೊತ್ತಿರೋದು 3ನೇ ಕಿವಿ ಅನ್ನೋ ಒಂದು ಅತ್ಯಂತ ಜನಪ್ರಿಯ ಅನ್ನೋದಕ್ಕಿಂತ ಅತ್ಯಂತ ಪರಿಣಾಮಕಾರಿಯಾದ ಒಂದು ಕೃತಿ ಅದು. ಅದರಿಂದ ಆಮೇಲೆ ಅಕ್ಷಯ ನೇತ್ರ ಅಂತ ಒಂದು ಪುಸ್ತಕ ಇದೆ ನಿಮ್ಮದು. ಅದಲ್ಲದೆ ನಿಮಗೆ ಸಹಸ್ರಪದಿ ಅಂತ, ಅಗೇನ್ ಇಲ್ಲೂ ಸಹಿತ ನೀವು ಈ 4 ಬಯೋಗ್ರಫಿ ಅಂತ ಹೇಳ್ಬೋದು. ಅದು ಅಲ್ಲೂ ಸಹಿತ ನಿಮ್ಮ ಆಯ್ಕೆ ಯಾವುದಿರುತ್ತೆ ಅಂತ ಹೇಳಿದ್ರೆ, ಒಂದು ಅನಿವಾರ್ಯ ಬಿಡಿ ಮನೆಯ ಕತೆ, ಆದರೆ ಉಳಿದ 3 ಸಹಿತ ಆಯ್ಕೆ ಯಾವುದಿರುತ್ತೆ ಅಂತ ಹೇಳಿದ್ರೆ ವಿಶೇಷ ವ್ಯಕ್ತಿಗಳದಾಗಿರುತ್ತೆ. ಹೌಕ್ ನನಗೆ ಗೊತ್ತು ಏನಂತ ಕಾರಣ ಅಂತ, ಬಟ್ ಪ್ರೇಕ್ಷಕರಿಗೆ ಇಲ್ಲ. ಅದು ಮೊದಲನೇದು ಹೆಜ್ಜೇನು ಪುಸ್ತಕ. ಇದು ಹೆಜ್ಜೇನು ಒಬ್ಬಳು ಜಾಜಿ ತಿಮ್ಮಯ್ಯ ಅಂತೇಳಿ, ಜೇನು ಕುರುಬ ಹೆಣ್ಮಗಳು. ಅವಳು ಮೊದಲ ಬಾರಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷೆ ಆಗ್ತಾಳೆ. ಸಹಜವಾಗಿ ಅವಳನ್ನು ಇಂಟ್ರೂ ಮಾಡಬೇಕು ಅಂತೇಳಿ ಹೋಗಿ ಇಂಟ್ರೂ ಮಾಡಿದೆ. ಇಂಟ್ರೂ ಮಾಡಿದಾಗ ಗಮನ ಸೆಳೆದ 2 ಮಾತುಗಳಿದ್ದಾವೆ ಅವಳದ್ದು, ಭಾಳ ಅದ್ಭುತವಾದ ಮಾತು. ಒಂದು, ನಮಗೆ ದುಡಿಬೇಕು ಅನ್ನೋ ಕಲ್ಪನೆ ಇರಲಿಲ್ಲ ಅಂತ ಹೇಳಿದ್ದ ಅವಳು. ನನಗೆ ಭಾರಿ ಆಶ್ಚರ್ಯ ಅಂತ ಅನ್ಸ್ಬಿಡುತ್ತೆ. ಯಾಕಮ್ಮ ಏನು ಅಂತ ಕೇಳಿದೆ ನಾನು. ಇಲ್ಲ, ನಾವು ಕಾಡಲ್ಲಿದ್ವಿ, ಕಾಡಲ್ಲಿ ನಾವು ನಮ್ಮ ಪಾಡಿಗೆ ನಮ್ಮ ಇದು ನಡೀತಿತ್ತು. ಕಾಡು ನಮ್ಮ ಎಲ್ಲ ಇದನ್ನು ಹಸಿವಾದರೆ ಗೆಡ್ಡೆ ಗೆಣಸು ತಿಂತಿದ್ವಿ, ಇದು ಏನು ಬಾಯಾರಿಕೆ ಆದರೆ ಅಲ್ಲಿ ಹರಿಯುವ ನೀರನ್ನು ಕುಡಿತಿದ್ವಿ. ಯಾರು ಯಾರನ್ನು ನೋಡ್ಕೊಳ್ತಾ ಇರಲಿಲ್ಲ, ಸಹಜವಾಗಿದ್ವಿ ನಾವು. ನನ್ನ ಗಂಡ ನೋಡ್ಕೋಬೇಕು, ನಾನು ನನ್ನ ಮಕ್ಕಳನ್ನು ನೋಡ್ಕೋಬೇಕು, ಹಾಗಿದ್ದೇನು ಇರಲೇ ಇಲ್ಲ. ಏನಿತ್ತು ಕೇಳಿದ್ರೆ ಸಹಜವಾಗಿ ಪ್ರಕೃತಿ ಹೆಂಗಿರುತ್ತೋ ಹಾಗೆ ನಾವು ಇದ್ವಿ. ಯಾವಾಗ ಕಾಡಿಂದ ಹೊರಗಡೆ ಬಂದವೋ ಆಗ ಗೊತ್ತಾಯಿತು ನಮಗೆ ನಾವು ದುಡಿಬೇಕು, ಮತ್ತು ನನ್ನ ಹೆಂಡತಿಯನ್ನು, ನನ್ನ ಮಕ್ಕಳನ್ನು, ಇವರನ್ನು, ನನ್ನ ಗಂಡನ್ನು ನಾನು ನೋಡ್ಕೋಬೇಕು ಅನ್ನೋದೆಲ್ಲ ಏನೋ ಒಂದಿಷ್ಟು ಕಟ್ಟುಪಾಡುಗಳಿದ್ದಾವೆ, ಒಂದು ಶಿಷ್ಟಾಚಾರ ಇದೆ ಅನ್ನೋದು ಗೊತ್ತಾಯಿತು ನನಗೆ. ಭಾಳ ಆಶ್ಚರ್ಯ ಅನಿಸ್ಬಿಡುತ್ತೆ, ಯಾಕಂದರೆ ನಾವು ಆ ಇದ್ರೊಳಗೆ ಬರಲೇ ಇಲ್ವಲ್ಲ, ಬೆಳೆದೇ ಬರಲಿಲ್ವಲ್ಲ, ನಮ್ಮ ತಲೆ ಒಳಗೆ ನಾವು ಹಿಂಗೆ ಇದ್ದಿದ್ದೀವಿ, ಇದು ಬಿಟ್ಟು ಬೇರೆ ಇದೇ ಇಲ್ಲ ನಮಗೆ. ಆದರೆ ಅವಳು ಹಂಗೆ ಹೇಳಿದ ತಕ್ಷಣ ಅದ್ಭುತವಾದ ಜೀವನ ಪದ್ಧತಿ ಅಲ್ಲ ಅಂತ ಅನ್ನಿಸ್ತು. ಇನ್ನೊಂದು ಮಾತು ನನ್ನನ್ನು ಭಾಳ ಕಾಡಿದ ಮಾತು ಏನು ಅಂತಂದರೆ, ನಾವು ಕಾಡಿನಲ್ಲಿದ್ದವರು, ನಮಗೆ ಯಾವ ಪ್ರಾಣಿ ಹೇಗೆ ನಡ್ಕೊಳ್ಳುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಳುತ್ತೆ, ಒಂದು ಹಾವು ಯಾವಾಗ ಅಟ್ಯಾಕ್ ಮಾಡುತ್ತೆ, ಒಂದು ಹುಲಿ ಯಾವಾಗ ಅಟ್ಯಾಕ್ ಮಾಡುತ್ತೆ, ಅಥವಾ ಒಂದು ಚಿರತೆ, ಒಂದು ಆನೆಗಳು ಎಲ್ಲವೂ ಯಾವ ಹೊತ್ತಿಗೆ ಹೆಂಗೆ ನಡ್ಕೊಳ್ಳುತ್ತವೆ ಅನ್ನೋದು ಗೊತ್ತಿದೆ.
ನಮಗೆ ಗೊತ್ತಿಲ್ಲದೆ ಇರೋದು ಮನುಷ್ಯರು ಯಾವ ಹೊತ್ತಿಗೆ ಹೆಂಗೆ ನಡ್ಕೋತಾನೆ ಅಂತೇಳಿ ಅಂತೇಳಿದ್ಲು. ಎರಡು ಅನುಭವಗಳನ್ನು ಇಟ್ಕೊಂಡು ಅವಳು ಹೇಳಿದ್ದು, ನಾನು ಅವತ್ತೇ ಆಯ್ತಮ್ಮ ನಾನು ಇನ್ನೊಂದು ದಿವಸ ನಿನ್ನ ಜೊತೆ ಕೂತ್ಕೋತೀನಿ ಅಂದೆ. ತುಂಬ ದಿವಸ ಅವಳ ಜೊತೆ ಕೂತ್ಕೊಂಡು ಅವಳ ಬಗ್ಗೆ ಬರೀಬೇಕು, ಯಾಕಂದರೆ ಆ ಜೀವನ ಪದ್ಧತಿ ಆ ತಿಳುವಳಿಕೆ ಇದೆಯಲ್ಲ, ಅದು ನಮ್ಮ ನಾವೇನು ನಾಗರಿಕರು ಅಂತ ಏನು ಅಂದ್ಕೊಂಡಿದ್ದೀವಿ ಅವ್ರಿಗೆ ಅದು ಅರ್ಥ ಆಗಬೇಕು. ನನ್ನ ದೃಷ್ಟಿಯಲ್ಲಿ ಅತಿ ಹೆಚ್ಚು ನಾಗರಿಕರು ಅವರೇ, ಅವರ ಇದು ನಮಗೆ ಗೊತ್ತಾಗಲಿ, ಜೀವನ ಪದ್ಧತಿ ಗೊತ್ತಾಗಲಿ ಅಂತ ನಾನು ಆಕೆ ಬಗ್ಗೆ ಬರೆದೆ. ಎರಡನೇದು ಮೂರನೇ ಕಿವಿ ಪುಸ್ತಕ. ಮೂರನೇ ಕಿವಿ ಬಗ್ಗೆ ನಂತರ ಮಾತಾಡೋಣ. ನೀವು ಅಕ್ಷಯನಿ ಹತ್ರ ಮತ್ತು ಸಹಸ್ರಪದಿ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಮಾಹಿತಿ. ಅಕ್ಷಯನಯತ್ರನೂ ಹಾಗೆ ಆಯಿತು. ನಾನು ಮೈಸೂರಿನಲ್ಲಿದ್ದಾಗ ಒಂದು ಕಂಪ್ಯೂಟರ್ ಸೆಂಟರ್ ಉದ್ಘಾಟನೆ ಕರೆದಿದ್ದರು ನನ್ನ. ಹೋದೆ ನಾನು. ಹೋದರೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೇನು ಅಂತಂದರೆ, ವೇದಿಕೆಯಲ್ಲಿ ಕುಳಿತವರಲ್ಲಿ ನನಗೊಬ್ಬರಿಗೆ ಮಾತ್ರ ಕಣ್ಣು ಕಾಣ್ತಿತ್ತು, ಬೇರೆ ಯಾರಿಗೂ ಕಣ್ಣು ಕಾಣ್ತಿತ್ತು, ಎಲ್ಲ ಬ್ಲೈಂಡ್. ಬ್ಲೈಂಡ್ನವರಿಗಾಗಿಯೇ ಕಂಪ್ಯೂಟರ್ ಕ್ಲಾಸನ್ನು ಶುರು ಮಾಡಿದರು ಅವರು. ಅಲ್ಲಿ ಇವರು ಪ್ರೊಫೆಸರ್ MS ವೇಣುಗೋಪಾಲ್ ಬಂದಿದ್ದರು. ಅವರು ಮಾತಾಡ್ತಾ ಒಂದಿಷ್ಟು ಮಾತುಗಳನ್ನು ಹೇಳಿದರು. ನನಗೆ ಹಿಂಗೆ ಜಾಜಿ ಹತ್ರ ಹೇಗೆ ಅಚ್ಚರಿಗೆ ಒಳಗಾಗಿದ್ನೋ ಅದೇ ರೀತಿ ಅಚ್ಚರಿಗೆ ನಾನು ವೇಣುಗೋಪಾಲ್ ಮಾತಾಡುವಾಗ ಒಳಗಾದ. ವೇಣುಗೋಪಾಲು ಅವರು ಒಂದು 8 ಡಿಗ್ರಿ ಮಾಡಿದ್ದಾರೆ, ಬ್ಲೈಂಡ್ ಅವರು, ಹುಟ್ಟ ಅಂದ. ಅವರು BA ಮಾಡ್ತಾರೆ, BA ಮಾಡಿದ್ಮೇಲೆ ಎಕನಾಮಿಕ್ಸಲ್ಲಿ MA ಮಾಡ್ತಾರೆ, BEd ಮಾಡ್ತಾರೆ, MEd ಮಾಡ್ತಾರೆ, ಆಮೇಲೆ ಡಿಪ್ಲೊಮಾ ಇನ್ ಇಂಗ್ಲೀಷ್ ಮಾಡ್ತಾರೆ, ಇಂಗ್ಲೀಷ್ MA ಮಾಡ್ತಾರೆ, ಆಮೇಲೆ LLB ಮಾಡ್ತಾರೆ, LLM ಮಾಡ್ತಾರೆ. ನಾನು ಸುಮ್ಮನೆ ಕೇಳಿದೆ, ಏನು ರೀ ಇದು, ಇಷ್ಟೆಲ್ಲ ಯಾಕೆ ರೀ ಮಾಡೋಕೆ ಹೋದ್ರಿ ನೀವು ಅಂತೇಳಿ. ಅವರು ಏನು ಹೇಳಬೇಕು ನನಗೆ, ನಿನಗಿಂತ ಕಡಿಮೆ ಅಲ್ಲ ಅಂತ ತೋರ್ಸೋಕೆ ಮಾಡಿದ್ನಪ್ಪ ನಾನು ಅಂತಂದು ಭಾಳ ಆಶ್ಚರ್ಯ ಅಂತ ಅನಿಸ್ಬಿಡ್ತು ನನಗೆ. ಅದಕ್ಕಿಂತ ಅವರು ಹೇಳುವ ಒಂದು ಮಾತಿದೆ, ಅದು ನಾವು ನಮ್ಮ ಎಲ್ಲರಿಗೂ ಅನ್ವಯ ಆಗುವಂಥದ್ದು ಅಂತ ಅಂದ್ಕೊಂಡು. ಅವ್ರು ಏನು ಹೇಳ್ತಾರೆ, ಆ ಮಾತಾಡುವಾಗಲೇ ಆ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು ಅವರು, ನೋಡ್ರಿ ಈ ದೇಶದಲ್ಲಿ 50,000 ಜನ ಆಕ್ಸಿಡೆಂಟಲ್ ಸಾಯ್ತಾರೆ, ಅದರೊಳಗೆ ಒಬ್ಬನು ಬ್ಲೈಂಡ್ ಇರಲ್ಲ. ಅಂದರೆ ಆಕ್ಸಿಡೆಂಟ್ ಮಾಡೋದು ಮತ್ತು ಆಕ್ಸಿಡೆಂಟಲ್ ಸಾಯೋದು ಎರಡು ಕಣ್ಣಿದ್ದವರು ಕಣ್ಣಿಲ್ಲದೆ ಹೋದವರು ಅಲ್ಲ. ನನಗೆ ಹೌದಲ್ವ, ನಾನು ಹಿಂಗೆ ಆಲೋಚನೆ ಮಾಡಿರಲಿಲ್ವಲ್ಲ. ನಮ್ಮ ಇವೆಲ್ಲ ಹೇಗಿರುತ್ತೆ, ನಮ್ಮ ಇದು ಅಂತ ನಾವೊಂದು ಮನೆ ಕಟ್ತೀವಿ ಅಥವಾ ಒಂದು ರಸ್ತೆ ಮಾಡ್ತೀವಿ, ಒಂದು ಸೇತುವೆ ಮಾಡ್ತೀವಿ, ಎಲ್ಲ ಮಾಡುವಾಗಲೂ ನಮ್ಮ ತಲೆ ಒಳಗೆ ಏನಿರುತ್ತೆ ಅಂದರೆ, ಇದರೊಳಗೆ ಕಣ್ಣು ಕೈ ಕಾಲು ಎಲ್ಲ ಸರಿ ಇದ್ದವ್ರು ಮಾತ್ರ ಬರ್ತಾರೆ, ಯಾರೋ ಒಬ್ಬ ಅಂಧ ಬರ್ತಾನೆ, ಯಾರೋ ಒಬ್ಬ ದೈಹಿಕ ಅಂಗವಿಕಲ ಬರ್ತಾನೆ ಅಂತ ನಾವು ಆಲೋಚನೆ ಮಾಡಿ ನಮ್ಮ ಮನೆ ಕಟ್ಟಲ್ವಲ್ಲ, ಅಥವಾ ಒಂದು ರಸ್ತೆ ಮಾಡಲ್ವಲ್ಲ, ಅಥವಾ ಒಂದು ವಿಧಾನಸೌಧದಿಂದ ಹಿಡಿದು ಯಾವ ಸರ್ಕಾರಿ ಬಿಲ್ಡಿಂಗ್ಗಳು ಕೂಡ ಅಂಗವಿಕಲ ಸ್ನೇಹಿ ಬಿಲ್ಡಿಂಗ್ಗಳಲ್ಲ. ಯಾಕಲ್ಲ ಕೇಳಿದರೆ, ಯಾವ ಇಂಜಿನಿಯರು ಕೂಡ ಇದನ್ನು ಹಂಗೆ ಅಂತ ಆಲೋಚನೆ ಮಾಡಲ್ಲ. ಆ ಕಾರಣಕ್ಕಾಗಿ ನನಗೆ ಅಕ್ಷಯ ನೇತ್ರ ಬರೀಬೇಕು, ಅವರು ಒಬ್ಬ ಕಣ್ಣಿಲ್ಲದವನು ಹೇಗೆ ಇದು ಮಾಡ್ದು. ಅದನ್ನು ಮಾತಾಡ್ತಾ ಮಾತಾಡ್ತಾ ಗೊತ್ತಾಗಿದ್ದೇನು ಅಂತಂದರೆ, ನಾವು ಚಿಕ್ಕವರೆಲ್ಲ ಇದ್ದಾಗ HNRCIಯವ್ರದ್ದು ಇವ್ರದ್ದೆಲ್ಲ ಕಾದಂಬರಿಗಳನ್ನು ಓದುವಾಗ, ಪತ್ತೆದಾರಿ ಕಾದಂಬರಿಗಳನ್ನು ಓದುವಾಗ ಮೈಯೆಲ್ಲ ಕಣ್ಣಾಗಿ ಅಂತೇಳಿ, ಅವಾಗೇನೂ ಅರ್ಥ ಆಗ್ತಿರಲಿಲ್ಲ. ಅರ್ಥ ಆಗಿದ್ದು ಯಾವಾಗ ಕೇಳಿದ್ರು, ವೇಣುಗೋಪಾಲ್ ಪುಸ್ತಕ ಬರೆಯೋಕ್ಕೆ ಅವ್ರ ಜೊತೆ ಕುತ್ಕೊಂಡಿದ್ದಾಗಲೇ ಗೊತ್ತಾಗಿದ್ದು ನನಗೆ, ಮೈಯೆಲ್ಲ ಕಣ್ಣಾಗಿರೋದಕ್ಕೆ ಸಾಧ್ಯ ಇರೋದು ಕಣ್ಣಿಲ್ಲದೆ ಇರೋನಿಗೆ ಮಾತ್ರ. ಯಾರಿಗೆ ಕಣ್ಣಿರಲ್ವೋ ಅವನು ಮೈಯೆಲ್ಲ ಕಣ್ಣಾಗಿರ್ತಾನೆ, ಯಾರಿಗೆ ಕಿವಿ ಇರಲ್ವೋ ಅವನು ಮೈಯೆಲ್ಲ ಕಿವಿಯಾಗಿರ್ತಾನೆ. ನಾವು ಮೈಯೆಲ್ಲ ಕಿವಿಯಾಗಿರೋಕ್ಕೂ ಆಗಲ್ಲ, ಮೈಯೆಲ್ಲ ಕಣ್ಣಾಗಿರೋಕ್ಕೂ ಆಗಲ್ಲ. ಆ ಕಾರಣಕ್ಕಾಗಿ ಆ ಒಂದು ಬದುಕನ್ನು ಹೇಳಬೇಕಾಗಿತ್ತು ನಾನು, ಇದಕ್ಕೆ ಅದಕ್ಕೆ ಆ ಪುಸ್ತಕವನ್ನು ಬರೆದೆ. ಸಹಸ್ರಪದಿಗೆ ಬಂದರೆ ಅಗೇನ್ ನೀವು ಆಯ್ಕೆ ಇದೆಯಲ್ಲ, ಯೂಶ್ವಲಾಗಿ ಒಬ್ಬ ಅಂದರೆ ಸೆಲೆಬ್ರೇಟೆಡ್ ಅಂತಲ್ಲ, ಅತ್ಯಂತ ತುಂಬ ಪತ್ರಿಕೋದ್ಯಮದಲ್ಲಿ ತುಂಬ ಕೆಲಸ ಮಾಡಿರುವಂಥ ಒಬ್ಬ ಪತ್ರಕರ್ತ ಅಥವಾ ನೋನ್ ಪತ್ರಕರ್ತ, ಅವನ ಆಯ್ಕೆ ಬಯೋಗ್ರಫಿ ಬರೆಯೋಕೆ ಅವನ ಆಯ್ಕೆ ಮಾಡ್ಕೊಳ್ಳೋದು ಯಾವಾಗಲೂ ಯಾವುದೋ ರಾಜಕಾರಣಿದೋ ಅಥವಾ ಯಾವುದೋ ಉದ್ಯಮಿದು, ಇಟ್ಸ್ ಎ ಅಗೇನ್ ನೋ ಕಂಪ್ಲೇಂಟ್ಸ್, ಬಟ್ ಜನರಲ್ ಥಿಂಗ್ ಹೇಳ್ತಾ ಟ್ರೆಂಡ್ ಹೇಳ್ತಾ ಇರೋದು. ಬಟ್ ನೀವು ಎಲ್ಲ ಸಂದರ್ಭಗಳಲ್ಲೂ ನೀವು ಆಯ್ಕೆ ಮಾಡಿಕೊಂಡಿದ್ದು, ಈವನ್ ಸಹಸ್ರಪದಿ ತೊಗೊಂಡ್ರೆ ಪ್ರೊಫೆಸರ್ ಶ್ರೀಧರ್ರವ್ರದ್ದು, MK ಶ್ರೀಧರ್ರವ್ರದ್ದು ಜೀವನಗಾಥೆ ಅದು. ಯಾಕೆ ನೀವು ಹೇಳಿದ ನಿಜ, ಒಬ್ಬ ರಾಜಕಾರಣಿ ಬಗ್ಗೆ ಬರೆಯೋದಕ್ಕೆ 100 ಜನ ಇದ್ದಾರೆ, ಒಬ್ಬ ಉದ್ಯಮಿ ಬಗ್ಗೆ ಬರೆಯೋದಕ್ಕೆ 1,000 ಜನ ಇದ್ದಾರೆ, ಒಬ್ಬ ಸೆಲೆಬ್ರಿಟಿ ಬಗ್ಗೆ ಬರೆಯೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನಾನು ಬರೀಬೇಕಾಗಿದ್ದು ನನ್ನ ಮುಖ್ಯ, ನಲ್ಲಿ ಬರವಣಿಗೆ ಒಂದೇ ಮುಖ್ಯ ಆಗಿರಲ್ಲ, ನಾನು ಮುಖ್ಯ ಅಲ್ಲ ಅಲ್ಲಿ. ನನಗೆ ವೇಣುಗೋಪಾಲು ಅಥವಾ MK ಶ್ರೀಧರು ಅಥವಾ ಜಾಜಿ ತಿಮ್ಮಯ್ಯ ಮುಖ್ಯ ಒಂದು, ಎರಡನೇದು ಅವರಿಂದ ನಮ್ಮ ಸಮಾಜಕ್ಕೆ ನಮ್ಮ ಜನಕ್ಕೆ ಏನೋ ಒಂದನ್ನು ಹೇಳಬೇಕಾಗಿತ್ತು. ಇದೇ MK ಶ್ರೀಧರು ಎಷ್ಟು ಅದ್ಭುತ ವ್ಯಕ್ತಿ ಅವರು ಅಂತಂದರೆ, ಅವರಿಗೆ ಒಂದು ಬಲಗೈ ಮತ್ತು ತಲೆ ಬಿಟ್ಟರೆ ಇಡೀ ದೇಹದಲ್ಲಿ ಯಾವ ಭಾಗವೂ ಸರಿ ಇಲ್ಲ.
ಅವ್ರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾರೆ, ನಾನೇ ಇದ್ದ ಫಂಕ್ಷನ್ನಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಾರೆ, ನಿಮಗೆ ಕೈ ಇಲ್ಲ, ಕಾಲಿಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ನಿತ್ಕೊಳ್ಳೋಕ್ಕಾಗಲ್ಲ, ನೀವು ಯಾಕೆ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ತಟ್ಟನೆ ಅವರು ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಒಂದು ಉತ್ತರ ಹೇಳ್ತಾರೆ, ನನಗೆ ಇಲ್ಲದೆ ಇರೋದ್ರ ಬಗ್ಗೆ ನೀನು ಯಾಕೆ ಆಲೋಚನೆ ಮಾಡ್ತೀಯ, ಇರೋದ್ರ ಬಗ್ಗೆ ಆಲೋಚನೆ ಮಾಡಯ್ಯಾ, ನನಗೊಂದು ಕೈ ಇದೆ, ಒಂದು ತಲೆ ಇದೆ, ಸಾಕಲ್ವಾ ಅಂತ ಕೇಳ್ತಾನೆ. ನಂಗೆ ತಕ್ಷಣ ಅನಿಸಿದ್ದೇನು ಅಂತಂದರೆ, ನಾವೆಲ್ಲ ಹಾಗೆ ಅಲ್ವಾ, ನಾವೆಲ್ಲ ಕಂಪ್ಲೇಂಟ್ ಇಲ್ಲದೇ ಇರೋದ್ರ ಬಗ್ಗೆನೇ ಆಲೋಚನೆ ಮಾಡೋದು ಯಾವಾಗಲೂ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇಂಟರ್ನೆಟ್ ಬರಲ್ಲ, ಇದಿರಲಿಲ್ಲ, ಬಸ್ ಸರಿಯಾಗಿ ಬಂದಿರಲಿಲ್ಲ, ಮನೆಯಲ್ಲ ಅವ್ರು ಹಂಗಿಲ್ಲ ಹಿಂಗಿಲ್ಲ. ಆದರೆ ಯಾವುದೇ ಒಬ್ಬ ಅಂಗವಿಕಲ ಇರೋದ್ರ ಬಗ್ಗೆ ಆಲೋಚನೆ ಮಾಡ್ತಾನೆ, ಇಲ್ಲದೇ ಇರೋದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಅವನು ಅವನಿಗೆ ಕಿವಿ ಇಲ್ಲ ಅಂತಂದರೆ ಕಣ್ಣಿದೆಯಲ್ಲ ಅಂತ ಆಲೋಚನೆ ಮಾಡ್ತಾನೆ, ಕಣ್ಣಿಲ್ಲ ಅಂದರೆ ಕಿವಿ ಇದೆಯಲ್ಲ ಅಂತ ಆಲೋಚನೆ. ಅವ್ರು ನೋಡಿ, ಅವರಿಗೆ ಕೈ ಕಾಲು ಯಾವುದೂ ಇಲ್ಲದೆ ಹೋದರೂ, ನಾನು ಇಡೀ ಪ್ರಪಂಚ ಸುತ್ತಿಯಾರು, ಅವರು ಜ್ಞಾನ ಆಯೋಗದ ಸೆಕ್ರೆಟರಿ ಆಗಿದ್ದವರು, ಈಗ ಹೊಸ ಶಿಕ್ಷಣ ನೀತಿಗೆ ಅವರು ಮೆಂಬರ್ ಆಗಿದ್ದವರು, ತುಂಬ ದೊಡ್ಡ ಸಾಧನೆಯನ್ನು ಮಾಡಿದವರು. ಅಂದರೆ ನಾವು ಬದುಕಿಗೆ ಹೇಳಬೇಕಲ್ಲ, ನಮ್ಮ ಜನಕ್ಕೆ ಹೇಳಬೇಕಲ್ಲ, ಹಿಂಗೆಲ್ಲ ಇದ್ದರೆ ಸಾಧ್ಯ ಆಗುತ್ತೆ. ನಾನು ಸುಮ್ಮನೆ ಅವೆಲ್ಲ ಆದಮೇಲೆ ಸುಮ್ಮನೆ ಗಮನಿಸ್ತಾ ಬಂದಿದ್ದೇನು ಅಂತಂದರೆ, ನೀವು ಕಳೆದ 30 ವರ್ಷದಿಂದ ಪತ್ರಿಕೋದ್ಯಮದ ಎದುರೊಳಗಿದ್ದೀರಿ, ಪತ್ರಕರ್ತರಾಗಿದ್ದೀರಿ. ನಾನು 30 ವರ್ಷದಿಂದ ಪತ್ರಕರ್ತನಾಗಿಯೇ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಒಂದು 10 ವರ್ಷ ಮುಂಚೆಯಿಂದ ಪೇಪರ್ ಓದ್ತಾ ಇದ್ದೇನೆ. ಪ್ರತಿ ದಿವಸ ಪತ್ರಿಕೆಯಲ್ಲಿ ಸೂಸೈಡ್ ನ್ಯೂಸ್ ಬರುತ್ತಾ? ಯಾರು ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತಿನವರಿಗೆ ನಾನು ಗಮನಿಸಿದ ಹಾಗೆ ಇವತ್ತಿನವರಿಗೆ ಯಾರು ನನಗೆ ಕೈ ಇಲ್ಲ, ನನಗೆ ಕಾಲಿಲ್ಲ, ನನಗೆ ಕಣ್ ಕಾಣ್ಸಲ್ಲ, ನನಗೆ ಕಿವಿ ಕೇಳಿಸಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿದ್ದವರೆಲ್ಲರೂ ಎಲ್ಲ ಸರಿ ಇದ್ದವರೇ. ನಾನು ಅದನ್ನು ನನ್ನ ಜನಕ್ಕೆ ಹೇಳಬೇಕಲ್ಲ, ನಮ್ಮ ಸಮಾಜಕ್ಕೆ ಹೇಳಬೇಕಲ್ಲ ಹಿಂಗಿದೆ ಅಂತೇಳಿ. ಆ ಕಾರಣಕ್ಕಾಗಿ ಅವರು ನನ್ನ ಹೀರೋಗಳಾದರು, ಅವ್ರ ಬಗ್ಗೆ ನಾನು ಬರೀಬೇಕು ಅಂತ ಅನಿಸಿದ್ದು ನನಗೆ. ನಾನು ಆ ಕಾರಣಕ್ಕಾಗಿ ನಾನು ನಿಮ್ಮನ್ನು ಅತ್ಯಂತ ಹೆಚ್ಚು ಪ್ರೀತಿಸೋದು ರವಿ, ಯಾಕಂತ ಹೇಳಿದ್ರೆ ಆ ಕಾನ್ಷಿಯಸ್ನೆಸ್ ಇದೆಯಲ್ಲ, ಅಂದರೆ ಸಮಾಜದ ಪರವಾಗಿರಬೇಕು. ಇವತ್ತು ನೀವಿರೋ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಹೇಗೆ ಬೇಕಾದರೂ ಯೋಚನೆ ಮಾಡ್ಬೋದು, ಯಾಕಂದರೆ ಅಲ್ಲಿ ತಲುಪಿಬಿಟ್ಟಿದ್ದಾರೆ ನೀವು. ಅಲ್ಲಿ ತಲುಪಿದ ನಂತರವೂ ನಿಮ್ಮದು ಬೇರು ಗಟ್ಟಿ ಇನ್ನೂ ಅಲ್ಲಿ ಒಳಗಡೆ ಉಳ್ಕೊಂಡಿದೆಯಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಪತ್ರಕರ್ತಿಗೆ ಅಂತ ನಾನು ನಂಬಿದ್ದೀನಿ. ಈಗ ನಾವು ಮೂರನೇ ಕಿವಿಗೆ ಬರೋಣ. ಮೂರನೇ ಕಿವಿ ಬಗ್ಗೆ ಮೋಸ್ಟ್ ಆಫ್ ದ ಲೀಡರ್ಸ್ ಗೊತ್ತಿರುತ್ತೆ, ಆದರೂ ರವಿಯವರ ಅವರೇ ಅದನ್ನು ಹೇಳಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಎಗೇನ್ ಇದು ಬೇರೆಯವ್ರಿಗೆ ಸ್ಫೂರ್ತಿ ಆಗಲಿ ಅಂತ. ಅದು ಬಿಟ್ಟರೆ ನಾವೇನೋ ಸಾಧನೆ ಮಾಡಿದ್ದೀವಿ, ಆ ಭ್ರಮೆಯಲ್ಲಿ ನಿಮಗೂ ಇಲ್ಲ ನನಗೂ ಇಲ್ಲ, ಅದು ಆ ಭ್ರಮೆಗಳು ಯಾವುದೂ ಉಳ್ಕೊಂಡಿಲ್ಲ ನಮ್ಮಿಬ್ಬರ ಜೀವನದಲ್ಲಿ. ಅಂಥದ್ರಲ್ಲಿ ಬೇರೆಯವರಿಗೆ ಒಳ್ಳೆಯದಾಗಲಿ, ಬೇರೆಯವ್ರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಮೂರನೇ ಕಿವಿ ಬಗ್ಗೆ ನೀವು ಸ್ವಲ್ಪ ಸವಿಸ್ತರವಾಗಿ ಹೇಳಿ, ನಾನು ಮಧ್ಯೆ ನಿಮಗೆ ಸ್ವಲ್ಪ ಯಾಕಂದ್ರೆ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ ಪ್ರಶ್ನೆ ಕೇಳ್ತೀನಿ. ಏನಿಲ್ಲ, ಅದು ನಾನು ದಾವಣಗೆರೆಯಲ್ಲಿದ್ದಾಗ ಹುಟ್ಟಿದವನು, ನನ್ನ ಎರಡನೇ ಮಗ. ಅದು ಆರಂಭ ಆಗಿಂತ ಮೊದಲು ಹೇಳ್ತೀನಿ, ನನಗೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಪಾತ್ರ ನಾನು ವಹಿಸಿದ್ದು ನನಗೆ ತುಂಬ ಇವತ್ತು ಹೆಮ್ಮೆ ವಿಷಯ. ಆ್ಯಕ್ಚುಲಿ ನನಗೆ ಮೈಸೂರು ಟ್ರಾನ್ಸ್ಫರ್ ಆಗಿತ್ತು, ನಿಮಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗಿತ್ತು. ಹೌದು ಹೌದು ಹೌದು. ನಿರಂಜನನ ಕಾರಣದಿಂದ ನೀವು ಮೈಸೂರಿಗೆ ಹೋದ್ರಿ, ನಾನು ದಾವಣಗೆರೆಗೆ ಹೋದೆ, ನಿಮ್ಮ ಜಾಗಕ್ಕೆ ಹೋದೆ. ಸೊ ಆ ವಿಷಯದಲ್ಲಿ ನನಗೆ ನಿಜಕ್ಕೂ ಇವತ್ತಿಗೂ ಹೆಮ್ಮೆ ಇದೆ, ನಾನು ಅದು ಎಲ್ಲ ಕಡೆ ಒಪ್ಕೊಳ್ತೀನಿ ಬೇಕಿತ್ತು. ಇಲ್ಲ, ಅವನು ದಾವಣಗೆರೆಯಲ್ಲಿ ಇದ್ದಾಗ ಹುಟ್ಟ, 2001 ಹುಟ್ಟಿದ. ಅವನು ಹುಟ್ಟಿದಾಗ ತುಂಬ ಚೆನ್ನಾಗಿದ್ದ, ಏನೂ ತೊಂದರೆ ಇರಲಿಲ್ಲ. ಒಂದು 8 ತಿಂಗಳಾಗೋ ತನಕ ನಮ್ಮ ತಾಯಿಗೆ ಮಾತ್ರ ಏನೋ ಸ್ವಲ್ಪ ಅನುಮಾನ ಇತ್ತು, ಇದಕ್ಕೇನೋ ಪ್ರಾಬ್ಲಮ್ ಇದೆ ಅಂತ. ನಾನು ಈ ಇನ್ನೂ 3 ತಿಂಗಳ ಶಿಶು, 6 ತಿಂಗಳ ಶಿಶು, ಇದನ್ನೆಲ್ಲ ಏನು ಇದು ಮಾಡೋದು ಅಂತ. ಒಂದು ಅವನಿಗೆ 10 ತಿಂಗಳಾಗೋ ಹೊತ್ತಿಗೆ ದೀಪಾವಳಿ ಬಂದಿತ್ತು. ದೀಪಾವಳಿ ಸಂದರ್ಭದಲ್ಲಿ ನಮ್ಮ ಮನೆ ಕೆಳಗಡೆ ಒಂದು ಅಂಗಡಿ ಇತ್ತು, ಪಟಾಕಿ ಅಂಗಡಿ. ಆ ಪಟಾಕಿ ಅಂಗಡಿಗೆ ಬೆಂಕಿ ಬಿದ್ದುಬಿಡು, ಎಲ್ಲ ಪಟಾಕಿಗಳು ಒಂದೇ ಸಲ ಡಮ್ 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 ಅಂತ ಹೊಡಿತಾ ಇದ್ವಿ. ನನ್ನ ದೊಡ್ಡ ಮಗ ಹೆದರ್ಕೊಂಡು ಮನೆ ಒಳಗೆ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಕುಂತಿದ್ದ, ಇವನು ಮಾತ್ರ ಎಂಜಾಯ್ ಮಾಡ್ತಾ ಇದ್ದ ಅದನ್ನ. ಅಂದರೆ ಆ ಸೌಂಡ್ ಇವನಿಗೆ ಕೇಳಿಸ್ತಿರ್ಲಿಲ್ಲ, ಬಟ್ ಬೆಳಕು ಕಾಣ್ತಿತ್ತಲ್ಲ, ಹಂಗಾಗಿ ಎಂಜಾಯ್ ಮಾಡ್ತಿದ್ದ. ಆಗ ನನಗೆ ಏನೋ ಓ ಏನೋ ಪ್ರಾಬ್ಲಮ್ ಇದೆ ಇವನಿಗೆ ಅಂಥೇಳಿ ನಾನು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಹೇಳಿದ್ರು ಇವನಿಗೆ ಕಿವಿ ಕೇಳಿಸಲ್ಲ, ಎರಡೂ ಕಿವಿ ಕೇಳಿಸಲ್ಲ ಅಂತೇಳಿ. ಸಹಜವಾಗಿ ದುಃಖ ಆಯಿತು. ಮಗು ತುಂಬಾ ಸುಂದರವಾದ ಮಗು, ತುಂಬ ಆ್ಯಕ್ಟಿವ್ ಆಗಿದ್ದ ಮಗು. ಆಮೇಲೆ ಅವಾಗೆಲ್ಲ ದಾವಣಗೆರೆಯಲ್ಲಿ ಆಫೀಸ್ ಅಂತ ಇರಲಿಲ್ಲ, ಮನೆಯಲ್ಲೇ ಆಫೀಸ್ ಇತ್ತು. ನಮ್ಮ ಮನೆಗೆ ಪ್ರೆಸ್ ನೋಟ್ ಕೊಡೋಕ್ಕೆ ಬರೋರು, ಸುದ್ದಿ ಇದು ಮಾಡೋಕ್ಕೆ ಬರೋರು ಎಲ್ಲರೂ ಅವನ್ನ ಎತ್ಕೊಂಡು ಓಡಾಡ್ತಿದ್ರು, ಇದು ಮಾಡ್ತಿದ್ರು. ಅಷ್ಟು ಮುದ್ದಾಗಿದ್ದ ಮಗು, ಹಿಂಗಾಗ್ಬಿಡ್ತಲ್ಲ ಅಂತೇಳಿ. ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನು ಅಂತಂದರೆ, ನಾವು ಹಿಂಗಿದ್ದೇನೋ ಆಯಿತು ನಮ್ಮ ಮಗುವಿಗೆ ಅಂದ ತಕ್ಷಣ ನಮಗೆ ಡಾಕ್ಟ್ರ್ ಹತ್ರಕ್ಕೆ ಹೋಗಬೇಕು ಅಂತ ಅನ್ಸಲ್ಲ.
ನಮ್ಮ ಇದು ಜ್ಯೋತಿಷಿ ಹತ್ರ ಹೋಗಬೇಕು ಅಂತ. ಜ್ಯೋತಿಷಿ ಹತ್ರ ಹೋಗಿ ಕೇಳೋದು ಇವನಿಗೇನಾಯಿತು, ಇವನು ಯಾಕೆ ಹಿಂಗಾಯಿತು ಅಂತೇಳಿ. ಆ ಜ್ಯೋತಿಷಿ ಏನು ಹೇಳ್ತಾರೆ, ಇಲ್ಲ ನೀವು ಕೊಲ್ಲೂರಿಗೆ ಹೋಗಿ ಒಂದು ಗಂಟೆ ಒಪ್ಪಿಸ್ಬಿಡಿ, ನಿಮ್ಮ ಮಗುವಿಗೆ ಮಾತು ಬರುತ್ತೆ. ಯಾಕೆಂದರೆ ಕಿವಿ ಕೇಳದೇ ಇರೋ ಮಗುವಿಗೆ ಮಾತು ಬರೋಲ್ಲ. ನಾವು ನೀವೆಲ್ಲ ಮಾತಾಡಲಿಕ್ಕೆ ಕಲ್ತಿದ್ದು ನಮಗೆ ಬಾಯಿ ಇದೆ ಅನ್ನೋ ಕಾರಣಕ್ಕಾಗಲ್ಲ, ಕಿವಿ ಇದೆ ಅನ್ನೋ ಕಾರಣಕ್ಕಾಗಿ. ಕಿವಿ ಮೇಲೆ ಬಿದ್ದ ಶಬ್ದವನ್ನು ನಾವು ಬಾಯಿಯಿಂದ ಆಡಿದ್ದೇವೆ, ಹಾಗಾಗಿ ನಮಗೆ ಇದಾಗುತ್ತೆ. ಆದರೆ ಅಷ್ಟೊತ್ತಿಗೇ ನಾನೇನು ಹೇಳಿದೆ, ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಡಾಕ್ಟ್ರ್ ಹೇಳಿದರು, ಅವ್ರು ಹೇಳಿದರು ಮೈಸೂರಿಗೆ ಹೋಗಿ ನೀವು, ಮೈಸೂರಲ್ಲಿ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದೆ, ಅಲ್ಲಿ ಹೋದರೆ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಎಕ್ಸಾಕ್ಟಾಗಿ ಇವನ ಕಿವಿ ಎಷ್ಟು DB ಲಾಸ್ ಇದೆ ಅನ್ನೋದು ಗೊತ್ತಾಗುತ್ತೆ, ಮತ್ತು ಅದಕ್ಕೆ ಹಿಯರಿಂಗ್ ಏಡ್ ಏನು ಹಾಕಬೇಕು ಅಂತೆಲ್ಲ ಇದಾಗುತ್ತೆ ಅಂತ ಹೇಳಿದರು. ಮೈಸೂರಿಗೆ ಬಂದ್ವಿ, ಮೈಸೂರಿನಲ್ಲಿ ಎಲ್ಲ ಕೇಳಿದ್ವಿ. ಅವನಿಗೆ ಒಂದು ಕಿವಿ 90 dB ಇದೆ, ಇನ್ನೊಂದು ಕಿವಿ 105 dB ಇದೆ. ಹಾಗಾಗಿ ಅವನು ಪ್ರೊಫೌಂಡ್ ಲಾಸ್, ತೀರಾ ಕಿವುಡುತನ ಅವನನ್ನು ಇದು ಮಾಡಿದೆ. ಅದಕ್ಕೆ ನೀವು ಅವನನ್ನು ಸ್ಕೂಲಿಗೆ ಸೇರಿಸ್ಬೇಕು, ಹಿಯರಿಂಗ್ ಏಡ್ ಹಾಕಿಸ್ಬೇಕು ಅಂತೆಲ್ಲ ಹೇಳಿದ್ವಿ. ಅಷ್ಟೇ ಹೊತ್ತಿಗೆ ನಮಗೆ ಅಲ್ಲಿ ಇಂಥದ್ದೊಂದು ಸ್ಕೂಲ್ ಇದೆ, ಇಂಥ ಮಕ್ಕಳಿಗೆ ಮಾತು ಕಲಿಸೋದಕ್ಕಾಗೇ ಒಂದು ಸ್ಕೂಲ್ ಇದೆ ಅನ್ನೋದು ಗೊತ್ತಾಯಿತು. ಸ್ಕೂಲಿಗೂ ಹೋಗಿ ನೋಡ್ಕೊಂಬಂದ್ವಿ. ತುಂಬ ಅದ್ಭುತವಾದ ಸ್ಕೂಲ್, ಇಂಥ ಪೇರೆಂಟ್ಗಳೇ ಸೇರಿ ನಡೆಸುವಂಥ ಒಂದು ಸ್ಕೂಲ್. ಅವರು KK ಶ್ರೀನಿವಾಸನ್ ಅಂತೇಳಿ, ಅವ್ರ ಮಗ ಡೆಫ್ ಅಂತೇಳಿ, ಅವರು ಇಂಗ್ಲೆಂಡಿಗೆ ಹೋಗಿ ಈ ಪದ್ಧತಿಯನ್ನು ಕಲ್ತ್ಕೊಂಬಂದರು. ವುಡ್ಫೋರ್ಡ್ ಮೆಥಡ್ ಅಂತ ಹೇಳ್ತಾರೆ ಅವರು, ಲಿಪ್ ಮೂಮೆಂಟಿಂದ. ನಾವು ಲಿಪ್ ಮೂಮೆಂಟಿಂದ ಅವನಿಗೆ ಮಾತನ್ನು ಕಲಿಸೋದನ್ನು ಹೇಳ್ಕೊಡ್ತಾರೆ. ಅದನ್ನು ಇದು ಮಾಡಿದರು, ಅಲ್ಲಿ ಸೇರಿಸಿದ್ರೆ ಅನುಕೂಲ ಆಗುತ್ತದೆ. ಆಗ ಅದೇ ನೀವು, ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದನ್ನು ನೀವು ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದ್ದನ್ನು ಬದಲಾಯಿಸಿ ನಾನು ಮೈಸೂರಿಗೆ ಬಂದಿದ್ದು. ಬಂದು ಅಲ್ಲಿ ಅವನನ್ನು ಆ ಸ್ಕೂಲಿಗೆ ಸೇರಿಸ್ತೇನೆ ನಾನು, ನನ್ನ ಹೆಂಡತಿ ಅವನನ್ನು ಕರ್ಕೊಂಡು ಹೋಗ್ತಾಳೆ ಸ್ಕೂಲಿಗೆ. ಆ ಸ್ಕೂಲಿನ ವಿಶೇಷತೆಯೇ ಅದು ಏನಂತಂದರೆ, ಮಗು ಎಷ್ಟೊತ್ತು ಸ್ಕೂಲಲ್ಲಿರುತ್ತೋ ಅಷ್ಟೊತ್ತು ತಾಯಿ ಇರಬೇಕು, ತಾಯಿ ಆ ಸ್ಕೂಲಲ್ಲಿದ್ದು ಮಗುವಿನ ಜೊತೆಗೆ ಕಳೀಬೇಕು, ಮಗುವಿಗೆ ಪಾಠ ಮಾಡಬೇಕು. 24 ಗಂಟೆಯ ಡ್ಯೂಟಿ ಅದು. ಆ ಈಗ ಒಂದು ಸ್ವಲ್ಪ ಹೊತ್ತು ಪಾಠ ಮಾಡಿದೆ ಬಿಟ್ಟೆ ಹಂಗಿಲ್ಲ, ಇಲ್ಲ ಇಡೀ ಇದು ಅವಳ ಜೊತೆ ಇರುತ್ತೆ, ಆ ಮಗುವಿನ ಜೊತೆ. ಅವನು ನಿರಂಜನ ಬೆಳಿಗ್ಗೆ ಎದ್ದ ಕ್ಷಣದಿಂದ ಹೌದು ಮತ್ತೆ ಮಲಗುವ ಕ್ಷಣದವರೆಗೂ ಹೆಚ್ಚಿನ ಪಕ್ಷ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ನಿಮ್ಮ ಅಮ್ಮಂಗೆ ಮತ್ತು ನಿಮ್ಮ ಪತ್ನಿಗೆ ದೀಪಂಗೆ. ದೀಪ ಅಲ್ವಾ, ದೀಪಂಗೆ ಇಬ್ಬರು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಆ ಮಹಾತಾಯಂದ್ರೆ ಇಬ್ಬರು ಇರಲಿಲ್ಲ ಅಂತ ಹೇಳಿದರೆ ಇವತ್ತು ನಾವು ನಿರಂಜನ್ ಇವತ್ತು ಎಲ್ಲಿದ್ದಾನೆ ಅಂತ ನಾವಿಬ್ಬರು ಹೇಳ್ತೀವಿ, ಈಗ ಹೇಳಲ್ಲ, ನಂತರ ಕೊನೆಯಲ್ಲಿ ಹೇಳ್ತೀವಿ ನಾವು. ಅವರಿಬ್ಬರು ಇಲ್ಲಿಂದ ಇದ್ದಿದ್ರೆ ಆ ಮಗು ಅಷ್ಟು ಇವತ್ತು ಆ ಹಂತಕ್ಕೆ ಬರಲಿಕ್ಕೆ ಕಾರಣ ಆಗ್ತಿರ್ಲಿಲ್ಲ. ದೀಪ ಯಾವಾಗಲೂ ಹೇಳ್ತಾರೆ, ಅದೇ ತುಂಬ ಸಂತೋಷದಿಂದ ಹೇಳ್ಕೊಳ್ತಾರೆ ಏನಂತ ಹೇಳಿದ್ರೆ, ಆ ಮಗುಗೆ ನಾನು ಹಿಂಗೆ ಮಾತು ಕಲಿಸ್ದೆ ಅಂತ. ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಮಾಡೆಲ್ ಫಾರ್ ದಿಸ್. ಅಂದರೆ ಯಾರ ಮನೆಯಲ್ಲಿ ಮಕ್ಕಳಿಗೆ ಕಿವುಡು ಮತ್ತು ಮೂಗು ಆಗಿದಾರೋ ಅಲ್ಲಿ ಯಾವುದೇ ನೀವು ಅಂದರೆ ಹಿಂಜರಿಕೆ ಇಟ್ಕೊಳ್ಳದೆ ವೈದ್ಯಕೀಯ ನೆರವು ಪಡೆದು ತಂದೆ ತಾಯಿ ಪ್ರಯತ್ನ ಪಟ್ಟರೆ ಅದರ ಫಲ ಸಿಗುತ್ತೆ ಅನ್ನೋ ಎದುರುಗಡೆನೆ ಕೂತಿದ್ದಾರೆ. ಸೊ ನೀವು ಮುಂದುವರಿಸಿ. ಹಾಂ, ಅದು ಅಲ್ಲಿ ಸೇರಿಸಿದ್ವಿ. ಅಲ್ಲಿ ಏನಕ್ಕೆ, ಎರಡು ಕಾರಣಕ್ಕಾಗಿ ತಾಯಿ ಬರಬೇಕು ಅಂತ ಹೇಳ್ತಾರೆ. ಒಂದು, ಇಂಥ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು, ಭಾಳ ಪೇಷನ್ಸ್ ಬೇಕು. ಅದು ತಂದೆಯರಿಗೆ ಇರಲ್ಲ, ತಾಯಿಗೆ ಮಾತ್ರ ಇರುತ್ತೆ. ತಾಯಿಗೆ ಅದು ಇನ್ಬಿಲ್ಟ್ ಆಗಿರುತ್ತೆ, ತಾಯಿ ಅದನ್ನು ಇದು ಮಾಡ್ತಾರೆ. ತಂದೆಗೆ ಆಗಲ್ಲ ಅಂತ ಹೇಳಲ್ಲ ನಾನು, ಆದರೆ ತಂದೆಗೆ ಸಂಸಾರ ನಡೆಸಬೇಕು, ಇನ್ನೇನು ಜವಾಬ್ದಾರಿ ಇದೆ, ಆ ಕಾರಣಕ್ಕಾಗಿನೂ. ಇನ್ನೊಂದು ನಾವಿಬ್ಬರೂ ಒಪ್ಕೊಳ್ಬೇಕು, ನಿನ್ನೆ ತಾನೇ ಪುರುಷರ ದಿನ ಆಗಿದೆ. ಹೌದು, ಏನಂತ ಹೇಳಿದ್ರೆ ಈ ಪ್ರಪಂಚದ ಜೀವಿಗಳಲ್ಲಿ ಅತ್ಯಂತ ತಾಳ್ಮೆ ಇರುವಂಥ ಜೀವಿ ಅಂದರೆ ಹೆಣ್ಣು, ಅದರಲ್ಲೂ ತಾಯಿ ಅಂತ. ಹೌದು ಹೌದು ಹೌದು, ತಾಯಿನೇ ಅದರೊಳಗೆ. ಆ ತಾಯಿ ಅದನ್ನು ಇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಮಗುವನ್ನು ಕರ್ಕೊಬಂದೇನು ಸ್ಕೂಲಿಗೆ ಕರ್ಕೊಬರ್ತಾಳೆ ಅವಳು, ಸ್ಕೂಲಲ್ಲಿ ತನ್ನ ಮಗುವಿಗೆ ಪಾಠ ಮಾಡಲ್ಲ, ಅವಳು ಬೇರೆ ಮಗುವಿಗೆ ಮಾಡ್ತಾಳೆ. ಬೇರೆ ತಾಯಿ ಬಂದು ನನ್ನ ಮಗುವಿಗೆ ಪಾಠ ಮಾಡುತ್ತೆ. ಕಾರಣ ಏನು ಅಂತಂದರೆ, ಸ್ಕೂಲಲ್ಲೂ ತಾಯಿ ಮಗುವಿಗೆ ಪಾಠ ಮಾಡೋದು, ಮನೆಯಲ್ಲೂ ಪಾಠ ಮಾಡೋದು ಅಂತಂದರೆ ಈ ಲಿಪ್ ರೀಡ್ ಮಾಡೋದು, ಅದು ಬೇರೆ ಏನೂ ಇದಿಲ್ಲ, ಲಿಪ್ ರೀಡಿಂದನೇ ಅದನ್ನು ಹೇಳ್ಕೊಡ್ತಾರೆ. ಆವಾಗ ತಾಯಿಗೆ ಮಾತ್ರ ಟ್ಯೂನ್ ಆಗ್ತಾ ಹೋಗುತ್ತೆ ಮಗು, ತಾಯಿ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳುತ್ತೆ, ಬೇರೆಯವ್ರು ಕೇಳಿದರೆ ಮಾತಾಡಲ್ಲ. ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಸ್ಕೂಲಲ್ಲಿ ಬೇರೆ ತಾಯಿ ಬಂದು ಪಾಠ ಮಾಡ್ತಾರೆ. ಅಂದರೆ ಒಂದು 100 ಜನ ತಾಯಂದಿರಿದ್ದಾರೆ ಅಂದರೆ 100 ಜನ ತಾಯಂದಿರು ಒಂದು ಮಗುವಿಗೆ ಪಾಠ ಮಾಡ್ತಾರೆ, ಪ್ರತಿ ವಾರ ಬದಲಾಗ್ತಾ ಹೋಗ್ತಾರೆ ಅವರು. ಹಾಗೆ ಮಾಡೋದ್ರಿಂದ ಏನು ಅಂದರೆ, ಮಗು 100 ಜನ ತಾಯಂದಿರಿಗೂ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಓವರಾಲ್ ಸಮಾಜಕ್ಕೆ ಹೋಗುತ್ತೆ, 101 ಬಂದರೂ ಕೂಡ ಮಾಡೋಕ್ಕಾಗುತ್ತೆ. ಎರಡನೇದು ಅದೇ ಸಂಯಮ ಬೇಕು. ನಾವು ನಮ್ಮದೇ ಮಗು ಆದರೆ ಒಂದು 2-8 ಹಾಕೋ ಸಾಧ್ಯತೆ ಇರುತ್ತೆ, ಬೇರೆಯವ್ರ ಮಗು ಆದರೆ 8 ಹಾಕಲ್ಲ. ಒಂದು, ಎರಡನೇದು ಇಲ್ಲಿ 8 ಹಾಕುವ ಪರಿಸ್ಥಿತಿ ಬಂದರೂ
ನಮ್ಗೆ ಒಳಗಡೆ ಒಂದಿದೆಯಲ್ಲ, ನನ್ನ ಮಗು ಬೇರೆ ಯಾರದೋ ತಾಯಿ ತಾಯಿ ಹತ್ರ ಕಲಿತಾ ಇದೆ ಅಂತೇಳಿ ಹಾಗಾಗಿ ಅದನ್ನು ಬಿಟ್ಬಿಡ್ತೀವಿ. ಅಂದರೆ ಹಾಗೆ ಮಾಡ್ತಾ ಕಲಿಸ್ತಾ ಕಲಿಸ್ತಾ ನಾವು ಅವನನ್ನು ಒಂದು ಅವರು 4 ವರ್ಷದಲ್ಲಿ ಪವಾಡವನ್ನೇ ಮಾಡ್ತಾರೆ. ನಿಮ್ಮ ಮಗು ಯಾವ ಶಬ್ದವನ್ನು ಕೇಳಿಸಿಕೊಳ್ಳದ ಮಗು, ಯಾವ ಬಾಯಿಂದ ಯಾವ ಶಬ್ದವನ್ನು ಉಚ್ಚಾರ ಮಾಡದೇ ಇರುವಂಥ ಮಗು 4 ವರ್ಷದಲ್ಲಿ ನಾರ್ಮಲ್ ಆಗಿ ಮಾತಾಡುವ ಒಂದು ಮಗುವನ್ನಾಗಿ ತಯಾರು ಮಾಡ್ತಾರೆ. ಆ ತಯಾರು ನೀವು ಹಾಗೆ ಹೇಳಿದಾಗೆ ಅದು ತಾಯಿಯ ಶ್ರಮ. ಅವಳು 24 ಗಂಟೆ ಬೆಳಗ್ಗೆ ಎದ್ದ ತಕ್ಷಣ, ನನ್ನ ಮಗನ ಹೆಸರು ನಿರಂಜನ, ಎದ್ದ ತಕ್ಷಣ ನಾನು ಎದ್ದೇನು ಅಂತ ಹೇಳಬೇಕು ಅವನು. ನಾವೆಲ್ಲ ನಾವು ಎತ್ತಿ ಹೇಳ್ತೀವಿ, ಹೋಗ್ತೀವಿ, ಮುಖ ತೊಳಿತೀವಿ, ಹಲ್ಲುಚ್ತೀವಿ, ಎಲ್ಲ ಮಾಡ್ಕೊಂಬರ್ತೀವಿ. ಹಂಗಿಲ್ಲ, ಇವನು ಎದ್ದವನು ನಾನು ಎದ್ದೇನು ಅಂತ ಹೇಳಿದ್ರೆ ಮಾತ್ರ ಅವನು ಎಬ್ಸೋಕ್ಕಾಗುತ್ತೆ, ಇಲ್ಲದ್ರೆ ಎಬ್ಸಂಗೆ ಇಲ್ಲ, ಮಲ್ಕಾಂತರ ಇರ್ತೀವಿ, ಅವನು ಮಲ್ಕೊಂಡಿರ್ಬೇಕು. ನೀನು ಅವನು ಎದ್ದು ನಾನು ಎದ್ದೇನು, ನಾನು ಎದ್ದೇನು ಅಂದರೆ ಯಾರು ಎದ್ದವರು? ನಿರಂಜನ ಎದ್ದನು. ನಿರಂಜನ ಮತ್ತು ನಾನು ಎರಡು ಒಂದೇ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ 1 ತಿಂಗಳ ಬೇಕು. ಅವನು ನಾನು ಎದ್ದೇನು ಅಂತ ಹೇಳ್ತೇನೆ, ಬಟ್ ನಾನೇ ನಿರಂಜನ, ನಾನೇ ನಿರಂಜನ ಅನ್ನೋದು ಗೊತ್ತಿರಲ್ಲ ಅವನಿಗೆ. ತಮಾಷೆ ಮಾಡ್ತಿದ್ವಿ, ಈಗೆಲ್ಲ ನಮಗೆ ತಮಾಷೆ ಅಂತಿರ್ತೀವಿ. ನಾನು ನೀನು ಯಾರು ಅಂತ ಕೇಳಿದರೆ ನಿರಂಜನ ಅಂತಿದ್ದ, ನಿಮ್ಮ ಅಪ್ಪ ಯಾರು? ರವೀಂದ್ರ ಭಟ್ ಅಂತಿದ್ದ. ನಿನಗೆ ಅಪ್ಪ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅಂತಿದ್ದ. ಯಾಕೆ ಅಂದರೆ ಪ್ರತಿ ಶಬ್ದ ಹೊಸ್ತು ಅವನಿಗೆ, ಇಲ್ಲ ಶಬ್ದ ಹೊಸ್ತು, ಇದ್ದಾರ ಶಬ್ದ ಹೊಸ್ತು, ಇದ್ದಾರ ಶಬ್ದ ಹೊಸ್ತು. ನೀವು ಯಾವುದೇ ಹೊಸ ಶಬ್ದ ಬಂದರೆ, ಈಗಲೂ ಈಗ ಅವನು ದೊಡ್ಡವನಾಗಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಈಗಲೂ ಒಂದು ಹೊಸ ಶಬ್ದ ಬಂತು ಅಂದ ತಕ್ಷಣ ಒಂದು ಕ್ಷಣ ನಿಲ್ತಾನೆ. ಆವಾಗ ಅದು ಏನು, ಆ ಶಬ್ದದ ಅರ್ಥ ಏನು ಅಂತ ತಿಳ್ಕೊಂಡು ಮುಂದುವರ್ತಾನೆ. ಹಾಗೆ ಪ್ರತಿಯೊಂದನ್ನು ಹೇಳ್ಕೊ ಅಂದರೆ ಯಾರಿಗೆ ಕಿವಿ ಕೇಳಿಸಲ್ವೋ ಅವರಿಗೆ ಮೈಂಡ್ ಬ್ಲ್ಯಾಂಕ್, ಏನೂ ಇರಲ್ಲ. ಯಾಕೆಂದರೆ ಕಣ್ಣು ಕಾಣುವವನಿಗೆ ಇವೆಲ್ಲ ಕಾಣಿಸುತ್ತೆ ಅವನಿಗೆ ಅಷ್ಟೇ, ಬಟ್ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ನಮ್ಮ ಇಡೀ ಮನೆ ಮ್ಯೂಸಿಯಂ. ನಾವು ನಡೆದಾಡುವವರು ಒಂದಿಷ್ಟು ಜನಕ್ಕೆ ಮಾತ್ರ ಬೋರ್ಡ್ ಇಲ್ಲ, ಬಿಟ್ಟರೆ ಮನೆಯಲ್ಲಿ ಎಲ್ಲದಕ್ಕೂ ಬೋರ್ಡ್ ಇತ್ತು. ಇದು ಕುರ್ಚಿ, ಇದು ಟೇಬಲ್ಲು, ಇದು ಟಿ ವಿ, ಇದು ರೇಡಿಯೋ, ಇದು ಬಾಗಿಲು, ಇದು ಕಿಟಕಿ, ಇದು ಸ್ವಿಚ್ಚು ಅಂತ ಎಲ್ಲದಕ್ಕೂ ಎಲ್ಲದರ ಮೇಲೆ ಬರೆದಿಟ್ಟಿದ್ವಿ. ಅವನು ಎಲ್ಲವನ್ನು ಓದಿ 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 ಇದನ್ನು ತಿಳ್ಕೊಂಡು, ಸ್ವಿಚ್ ಆದರೆ ಸ್ವಿಚ್ಚು, ಇದು ಕುರ್ಚಿ ಆದರೆ ಕುರ್ಚಿ. ಹೌದು, ಪ್ರತಿಯೊಂದನ್ನು ಹೇಳಿ 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 ಅನ್ನ ಹಾಗೆ ಹೇಳಿ ಹೇಳಿ ತಲೆಗೆ ತುಂಬಿದ್ದು. ಅಂದರೆ ಪ್ರತಿಯೊಂದು ಅದು ಖಾಲಿ ಇದ್ದಿದ್ದನ್ನೆಲ್ಲ ತುಂಬ್ತಾ ಇದ್ವಿ. ಅವಾಗ ಏನು ಮಾಡ್ತೀವಿ, ಮುಂದಾಗಬಹುದಾದ ಅವನಿಗೆ ಒಂದೊಂದಕ್ಕೂ ಏನೇನು ಅನುಮಾನಗಳು ಬರಬಹುದು ಅಂತ ಮೊದಲೇ ನಾವು ವಿಚಾರ ಮಾಡಿ ಅದು ಎಲ್ಲ ಪ್ರಶ್ನೆಗಳನ್ನು ಮಾಡಿ ಅದರಿಂದ ಅವನ ಹತ್ರ ಉತ್ತರ ತೊಗೊಂಡು ಅವನನ್ನು ಹಂಗೆ ಸಿದ್ಧ ಮಾಡೋದು ಪ್ರತಿಯೊಂದು ಕ್ಷಣಕ್ಕೆ. ಈಗ ಬಸ್ ಸ್ಟ್ಯಾಂಡ್ ಅಂತ ನಾನು ಇಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅವನಿಗೆ ಏನು ಅರ್ಥ ಆಗಲ್ಲ. ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗ್ಬೇಕು, ಕರ್ಕೊಂಡೋಗಿ ಇದು ಬಸ್ ಸ್ಟ್ಯಾಂಡು, ಬಸ್ಗಳು ಬರ್ತವೆ, ಇಲ್ಲಿ ನಿಂತ್ಕೊಳ್ತವೆ, ಇಲ್ಲಿಂದ ಹೋಗ್ತವೆ, ಬೇರೆ ಬೇರೆ. ಹಾಂ, ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಒಬ್ಬ ತಾಯಿಯ ಸಾಮರ್ಥ್ಯ ಇರೋದು ಅದರಲ್ಲಿ, ಅವಳು ಎಷ್ಟು ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾಳೋ, ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಮಗನಿಂದ ಉತ್ತರವನ್ನು ಪಡೆಯುತ್ತಾಳೋ. ಮಗ ಅಥವಾ ಮಗಳು, ಯಾರು? ಹಾಂ, ಮಗ ಅಥವಾ ಮಗಳು. ಈಗ ನನಗೆ ಮಗ ಆಗಿರೋದ್ರಿಂದ ಮಗ ಅಂತ ಹೇಳ್ತೀನಿ ನಾನು, ಯಾರು ಆಗಿರ್ಬೋದು. ಉತ್ತರ ಪಡೆದವರಿಗೆ ಅವಳು ಯಶಸ್ವಿ ತಾಯಿ, ಅವಳನ್ನು ಅಳೆಯೋದು ಹಾಗೆ. ಇವು ಸಮಾಜಕ್ಕೆ ಗೊತ್ತಿಲ್ವಲ್ಲ, ಆ ಕಾರಣಕ್ಕಾಗಿ 3ನೇ ಕಿವಿ ಬಂದಿದ್ದು, ಇಲ್ಲದೇ ಆದರೆ 3ನೇ ಕಿವಿ ಬರ್ತಿಲ್ಲ. ಅಲ್ಲ, ಅಗೇನ್ ಅಂದರೆ ಇಡೀ ಎಕ್ಸ್ಪೀರಿಯನ್ಸ್ ಇದೆ. ನಿರಂಜನ್ ಹುಟ್ಟಿದ ದಿನದಿಂದ ಅವನಿಗೆ ಮಾತು ಬರುವ ದಿನದವರೆಗಿದೆಯಲ್ಲ, ಅದು ಅತ್ಯಂತ ನೋವಿನ ಕ್ಷಣವೂ ಆಗಿತ್ತು, ಚಾಲೆಂಜಿಂಗ್ ಕ್ಷಣವೂ ಆಗಿದ್ವಿ. ಬಟ್ ನೀವಿಬ್ಬರು 3 ಜನ ಆ್ಯಕ್ಚುಲಿ, ಅಮ್ಮ, ದೀಪ, ದೊಡ್ಡ ಮಗ ಸಹಿತ ಈ 4 ಜನ ಸೇರಿಸಿ ಅವನನ್ನು ಒಂದು ಹಂತಕ್ಕೆ ತಂದ್ರಿ. ನೀವು ಈ ಪುಸ್ತಕ ಬರೀಬೇಕು ಅಂತ ಅನಿಸಿದ್ದು ಯಾಕೆ? ಹಾಂ, ಅದು ಯಾಕೆ ಅಂತಂದರೆ 2 ಕಾರಣ. ಒಂದು, ಯಾಕೆಂದರೆ ಕೆಲವು ಸರಿ ನಮ್ಮ ನೋವುಗಳನ್ನು ನಾವು ಯೂಶ್ವಲಾಗಿ ಯಾರತ್ರ ಹೇಳಬಾರ್ದು, ಅಲ್ಲ ಹೇಳ್ಕೊಳ್ಳಲ್ಲ, ತಪ್ಪಾಗೋದೇ ಅಲ್ಲಿ. ಸ್ಪೆಷಲಿ ಈ ಅಂಗವೈಕಲ್ಯ ಇರುವಂಥ ಮಕ್ಕಳ ಪೇರೆಂಟ್ಗಳಲ್ಲಿ ನಾನು ಪ್ರತಿ ವರ್ಷ 9 ಜನ ತಂದೆ ತಾಯಿಗಳನ್ನು ನೋಡ್ತೇನೆ. ಅವರಲ್ಲಿ ತಪ್ಪಾಗೋದು ಇಲ್ಲೇ. ಒಂದು, ನಮ್ಮ ಮಗು ಅಂಗವೈಕಲ್ಯ ಅಂದ ತಕ್ಷಣ ಅದನ್ನು ಸಮಾಜಕ್ಕೆ ತರೋದಕ್ಕೆ ಹೆದರ್ತೀವಿ, ನಾವು ಮನೆಯಲ್ಲೇ ಇಟ್ಕೋತೀವಿ, ಅದನ್ನು ಹೊರಗಡೆ ಬಿಡಲ್ಲ, ಭಯ ಏನಾದ್ರೂ ಆಗಿಬಿಟ್ರೆ ಅನ್ನೋ ಭಯ ಅನ್ನೋದೆಲ್ಲ ಇರುತ್ತೆ. ಅದನ್ನು ಮಾಡಬಾರ್ದು ಅಂತ, ಹೊರಗಡೆ ತರಬೇಕು. ಯಾಕೆಂದರೆ ನಮ್ಮ ಮಕ್ಕಳನ್ನು ನಾವು ಬೆಳೆಸೋದು ಸಮಾಜದಲ್ಲಿ ಅವರು ಉದ್ಧಾರ ಆಗಲಿ ಅಂತ, ನಮ್ಮ ಮನೆಯಲ್ಲಾಗಲಿ ಅಂತಲ್ಲ. ಅವನು ಅಲ್ಲಿರಬೇಕಲ್ವ, 4 ಜನರ ಜೊತೆ ಓಡಾಡಬೇಕು, ಇದನ್ನು ಮಾಡಬೇಕು. ಆವಾಗ ನೀವು ಅವನನ್ನು ಹೊರಗಡೆ ಇಟ್ಟೇ ತಯಾರು ಮಾಡಬೇಕು. ಹಂಗೆ ತಯಾರು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಆಲೋಚನೆ ಮಾಡಿದರೆ ನಾವು ಅವನನ್ನು ಬೆಳೆಸ್ತೇವೆ. ಒಂದು ಇಂಡಿಪೆಂಡೆನ್ಸಿ ಬರಬೇಕು ಅವನಿಗೆ, ಅವನು ನಾಳೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಿದ್ವಿ.
ಮಾಡಿದ್ಮೇಲೆ ನಾನು ಬೇರೆ ಬೇರೆ ಇದ್ರನ್ನ ಏನು ಪೇರೆಂಟ್ಗಳನ್ನು ಭೇಟಿ ಮಾಡ್ತಿದ್ದೆ. ಈಗ ಇವರು ಯಾರು ಅಖಿಲ ಭಾರತ ವಾಕ್ಷಣ ಸಂಸ್ಥೆಯವರು ನಮ್ಮನ್ನು ಕರೆಸೋರು. ಯಾಕೆ ಕರೆಸೋರು ಕೇಳಿದ್ರೆ ಇಲ್ಲೊಂದು ಪ್ರಾಡಕ್ಟ್ ಇತ್ತು, ಸಕ್ಸಸ್ಫುಲ್ ಪ್ರಾಡಕ್ಟ್ ಇತ್ತು. ಅದು ನಾನು ಈ ಡಾಕ್ಟರ್ ಹೇಳಿದರೆ ಅವರು ಡಾಕ್ಟರ್ ಕೆಲಸ ಹೇಳೇ ಹೇಳ್ತಾರೆ ಅವರು ಹಾಗೆ ಅಂತ, ಬಟ್ ನಾನು ಹೇಳಿದರೆ ಬೇರೆ ಅರ್ಥ ಆಗ್ತಿತ್ತು. ನಾನು ನನ್ನ ಹೆಂಡತಿ ಹೇಳಿದರೆ ಬೇರೆ ಅರ್ಥ ಆಗ್ತಿತ್ತು. ಅಲ್ಲ ಹೇಗೆ ನಾ ಎಕ್ಸ್ಪೀರಿಯನ್ಸ್, ನಿಮಗಿರೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಡಾಕ್ಟರ್ ಬೇರೆ ಪ್ರಿಸ್ಕ್ರಿಪ್ಷನ್ ಮಾಡ್ಬೋದು, ಬಟ್ ಹೀ ವಿಲ್ ನಾಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ನಿಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅವನಿಗೆ ಯಾವಾಗ 8 ತಿಂಗಳಾಗಿತ್ತು ಆ ಗೊತ್ತಾದ ಕ್ಷಣದಿಂದ ಅವನಿಗೆ ಹೆಚ್ಚಿನ ಪಕ್ಷ ಒಂದು 15-16 ವರ್ಷ ಆಗಲವರೆಗೂ ಇಟ್ಸ್ ಎ ಬಿಗ್ ಚಾಲೆಂಜ್. ಹೌದು ಹೌದು. ಆವಾಗ ನಮಗೇನಾಯಿತು ಅಂತಂದರೆ ಬೇರೆ ಬೇರೆ ಪೇರೆಂಟ್ಗಳನ್ನು ನೋಡ್ತಿದ್ವಲ್ಲ, ಅವರ ಮನಸ್ಥಿತಿಗಳು ಅರ್ಥ ಆಗಲಿಕ್ಕೆ ಶುರುವಾದ್ವು. ಆಗ ನನಗನ್ನಿಸ್ತು, ಒಂದು ನಾನು ಪತ್ರಕರ್ತ ಬರಹಗಾರನಾಗಿದ್ದವನು, ಎರಡನೇದು ಇಂಥದ್ದೊಂದು ಅಗತ್ಯ ಇದೆ ಅನ್ನೋದು ಕೂಡ ಗೊತ್ತಾಯಿತು. ಸಮಾಜದಲ್ಲಿ ಇಂಥದ್ದೊಂದು ಅಗತ್ಯ ಇದೆ, ನಮಗಿಬ್ಬರಿಗೂ ಗೊತ್ತಿಲ್ಲ, ಸಾಮಾನ್ಯ ಮಕ್ಕಳ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ಜೊತೆಗೆ ವಿಶೇಷ ಮಕ್ಕಳ ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಏನಾಗ್ತಾಯಿದೆ, ಏನಾಗಬೇಕು, ಇಂಥ ಮಕ್ಕಳನ್ನು ನೋಡ್ಕೊಳ್ಳೋದು ಸಕ್ಸಸ್ಫುಲ್ ಮಾಡೋದಕ್ಕೆ ಏನೇನು ಬೇಕು, ಯಾಕಂದರೆ ಇಡೀ ಕುಟುಂಬ ಅವನ ಪರವಾಗಿ ನಿಂತರೆ ಮಾತ್ರ ಆಗುತ್ತೆ, ಇಲ್ಲದೆ ಹೋದ್ರೆ ಆಗಲ್ಲ. ಯಾರು ಒಬ್ಬ ಏನಾದರೂ ಅವನ ಬಗ್ಗೆ ಸ್ವಲ್ಪ ಅವಿಶ್ವಾಸವನ್ನು ಉಳಿಸ್ಕೊಂಡ ಅಂತಂದರೆ ಸಹಜವಾಗಿ ಅವನ ವಿಶ್ವಾಸ ಕುರಿತದೆ, ಅವನ ಆತ್ಮವಿಶ್ವಾಸ ಕುಸಿತ ಹೋಗುತ್ತೆ, ಅವನು ಮಾಡಲ್ಲ. ಅವೆಲ್ಲವನ್ನು ತಿಳಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ನನ್ನ ಅನುಭವವನ್ನು ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಇನ್ನೊಂದೇನೋ ಸರಳ ಇದು ಅಂತ ನೀವು ತಿಳ್ಕೊಂಡಷ್ಟು ಭಾಳ ದೊಡ್ಡ ಕಷ್ಟ ಅಲ್ಲ ಅದು. ನನಗೆ ಬಂದ ಮಕ್ಕಳ ಹತ್ರ ಎಲ್ಲ ಪೋಷಕರ ಹತ್ರ ಹೇಳ್ತೀನಿ, ನನ್ನ ಹತ್ರ ಬಂದ ಪೋಷಕರಿಗೆಲ್ಲ ಹೇಳ್ತೀನಿ, ನೀವು 1-5 ವರ್ಷ ನಿಮ್ಮ ಬಾಕಿ ಎಲ್ಲ ಇದನ್ನು ಬಿಟ್ಟು ನಿಮ್ಮ ಮಗುವನ್ನು ಸಪೋರ್ಟ್ ಮಾಡಿ, ಆವಾಗ ನೀವು ಗೆಲ್ತೀರಾ. ಎರಡನೇದು, ನಿಮ್ಮ ಮಕ್ಕಳನ್ನ ಬೇರೆ ಯಾರೋ ಸರಿ ಮಾಡ್ತಾರೆ ಅನ್ನೋದನ್ನು ಇಟ್ಕೋಬೇಡಿ. ಯಾರೋ ಡಾಕ್ಟರ್ ಸರಿ ಮಾಡ್ತಾರೆ, ಯಾರೋ ದೇವರು ಬರ್ತಾರೆ, ಸಪೋರ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ತಾರೆ ಅಷ್ಟೇ. ದೇವರು ಹರಕೆ ಹೊತ್ಕೊಂಡ್ರೆ ಆಗುತ್ತೆ, ಅದನ್ನು ಸರಿ ಇಲ್ಲ ಅಂತ ಹೇಳಲ್ಲ ನಾನು, ನಿಮ್ಮ ನಂಬಿಕೆ ಅದು, ಅದ್ರ ಬಗ್ಗೆ ನಂದು ಆ ನಂಬಿಕೆಯ ಜೊತೆಗೆ ನೀವು ಈ ಕೆಲಸವನ್ನು ಮಾಡಬೇಕು, ಇಲ್ಲದೆ ಹೋದ್ರೆ ಆಗಲ್ಲ. ನೀವು ನಿಮ್ಮ ದೇವರು ನಿಮ್ಮ ಸಪೋರ್ಟಿಗೆ ಬರಬೇಕು ಅಂತಂದರೂ ಕೂಡ ನೀವು ಶ್ರಮ ಪಟ್ಟರೆ ಮಾತ್ರ ಆಗುತ್ತೆ. ಅದಕ್ಕೆ ತುಂಬ ಇದರೊಳಗೆ ಹೇಳ್ತೀವಲ್ಲ ನಾವು, ತುಂಬ ಬಾರಿ ಹೇಳ್ತೀವಿ, ಜಾತ್ರೆ ನೋಡುವಾಗ ನಾನು ಅಪ್ಪನ ಹೆಗಲ ಮೇಲೆ ನಿಂತ್ಕೊಂಡು ದೇವರನ್ನು ನೋಡಿದೆ, ಆಮೇಲೆ ನಂಗೆ ಗೊತ್ತಾಯಿತು ನಾನು ದೇವ್ರ ಹೆಗಲ ಮೇಲೆ ಕುಂತಿದ್ದೆ ಅಂತೆಲ್ಲ ಹೇಳ್ತೀವಲ್ಲ. ನಮಗೆ ಎಲ್ಲಿವರೆಗೂ ನಾವೇ ದೇವರಾಗಬೇಕು ಅಂತ ಅನ್ಸೋದೇ ಇಲ್ಲ, ನಾವು ದೇವರಾಗ್ಬೋದು, ಇದಕ್ಕೆ ಸಾಧ್ಯ ಇದೆ, ಅದನ್ನು ನಾನು ಹೇಳಬೇಕಾಗಿತ್ತು. ಅದಕ್ಕೆ ಈ ಪುಸ್ತಕವನ್ನು ಬರೆಯಬೇಕಾಯಿತು, 3ನೇ ಕಿವಿ ಈ ಪುಸ್ತಕವನ್ನು. ಮುನ್ನೆಕಿವಿ 2-3 ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಯಾವುದೇ ವಿಶೇಷ, ನಾನು ಅಂಗವಿಕಲ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ವಿಶೇಷ ಜ್ಞಾನವುಳ್ಳಂಥ ಅಥವಾ ಶಕ್ತಿ ಉಳ್ಳಂಥ ಒಂದು ಮಗುನ ಹೇಗೆ ಬೆಳೆಸಬೇಕು ಮತ್ತು ಹೇಗೆ ಆ ಸವಾಲನ್ನು ಸ್ವೀಕರಿಸಿ ಅದನ್ನು ಮೀರಿ ನಿಲ್ಲೋಕ್ಕೆ ಸಾಧ್ಯ ಅನ್ನೋ ಎಲ್ಲ ಪೇರೆಂಟ್ಸ್ಗೂ ಅದೊಂದು ಪಠ್ಯಪುಸ್ತಕ ಇದ್ದಾಗ ಅದು ಅದನ್ನು ಫಾಲೋ ಮಾಡಿದ್ರೂ ಸಾಕು, ದೇ ವಿಲ್ ವಿನ್ ದ ಬ್ಯಾಟಲ್. ಅದೊಂದು. ಇನ್ನೊಂದು ಕಾರಣಕ್ಕೆಂದರೆ ನೀವು ತುಂಬ ಅತ್ಯಂತ ಸೂಕ್ಷ್ಮವಾದ ವ್ಯಕ್ತಿ, ನಿಮ್ಮ ನೋವನ್ನು ಯಾರ ಹತ್ರ ಯಾರು ಹೇಳ್ಕೊಳ್ಳಲ್ಲ, ನೀವು ನಿಮ್ಮ ಸಂತೋಷವನ್ನು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಅಂಥದ್ರಲ್ಲಿ ಅಷ್ಟು ಓಪನ್ನಾಗಿ ನನ್ನ ಮಗು ಹೀಗೆ, ನನ್ನ ಮಗು ಹೀಗೆ, ನನ್ನ ಮಗು ಹೀಗೆ, ಇಷ್ಟೆಲ್ಲ ಕಷ್ಟಪಟ್ವಿ, ಹೀಗೆಲ್ಲ ಮಾಡಿದ್ವಿ ಅಂತ ಬರೆಯೋ ಆ ಪ್ರೋಸೆಸ್ ಇದೆಯಲ್ಲ, ಹೌ ಪೇನ್ಫುಲ್ ಇಟ್ ಈಸ್. ಇಲ್ಲ, ಅದಕ್ಕೆ ನಾನು ಪತ್ರಕರ್ತ ಆಗಿದ್ದು ನನಗೆ ಬಹಳ ಸಹಾಯ ಆಯಿತು. ಓಕೆ, ಪತ್ರಕರ್ತನ ಕೆಲಸ ಏನು, ಅಲ್ಲಿ ಏನು ನಡೀತಾ ಇದೆ ಅಥವಾ ಏನು ನಡೆದಿದೆ ಅನ್ನೋದನ್ನು ನಿರ್ಲಿಪ್ತವಾಗಿ ಹೇಳೋದು, ಇಮೋಷ್ನಲ್ಲಿ ಅಲ್ಲ. ಈಗಲೂ ನನ್ನ ಪತ್ರಿಕೋದ್ಯಮದ ಪತ್ರಕರ್ತನಾಗಿ ನನ್ನ ಇದು ಅಷ್ಟೇ, ನಾನು ವಿಶೇಷಣಗಳನ್ನು ಬಳಸೋದಕ್ಕೆ ಭಾಳ ವಿರೋಧ ಇದ್ದೇನೆ. ಯಾವುದೇ ವಿಶೇಷಣಗಳನ್ನು ಬಳಸಬೇಡಿ, ಏನು ನಡೆದಿದೆ ಅಷ್ಟನ್ನು ಬರೀರಿ, ನಮ್ಮ ಜನ ತಿಳ್ಕೊತಾರೆ ಅಂತೇಳಿ. ಆ ಸಂಯಮ ನನ್ನಲ್ಲಿ ಇದ್ದಿದ್ದರಿಂದ ನನಗೆ ಈ ಪುಸ್ತಕವನ್ನು ಬರೆಯುವಾಗ, ನೀವು ಇಡೀ ಪುಸ್ತಕ ಓದಿದರೆ ಇಮೋಷ್ನಲ್ ನಾನು ಎಲ್ಲೂ ಇಮೋಷನಲ್ ಆಗಲ್ಲ, ಎಲ್ಲೂ ಇಮೋಷನಲ್ ಆಗಲ್ಲ. ಆಮೇಲೆ
ಎಂಜಾಯ್ ಮಾಡ್ತಾ ಹೇಳ್ತಾ ಹೋಗ್ತಾನೆ. ಇದೊಂದೇನೋ ಏನೋ ಏನೋ ಆಯಿತು, ಏನೋ ತಮಾಷೆ ಆಯಿತು, ಏನಾಯಿತು, ಈಗ ಅದರೊಳಗೆ ಯಾರೋ ಒಬ್ಬ ನಕಲಿ ವೈದ್ಯ ಬರ್ತಾನೆ, ಅವನನ್ನು ನನ್ನ ಇದು ಮಾಡ್ತಾನೆ, ಮೋಸ ಮಾಡ್ತಾನೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೇನು, ಯಾಕೆ ಹೇಳ್ಕೊಳ್ತೀನಿ ಅಂತಂದರೆ ಇನ್ನೊಬ್ಬನಿಗೆ ಮೋಸ ಆಗೋದು ಅಂತ ತಡಿಬೋದಲ್ಲ ನಾನು. ಏನು ರೀ, ನೀವು ಪತ್ರಕರ್ತರು, ಮೈಸೂರು ಬ್ಯೂರೋ ಚೀಫ್ ಆಗಿದ್ದವರು, ನಿಮಗೆ ಅರ್ಥ ಆಗಲಿಲ್ವಾ ಅವನು ಇದು ಅಂತ. ದ ಸೇಮ್ ಟೈಮ್ ನಾನೊಬ್ಬ ತಂದೆ ಕೂಡ ಆಗಿದ್ದೆ. ಅಲ್ಲ, ಮೈಸೂರು ಬ್ಯೂರೋ ಚೀಫ್ಗಿಂತ ಮೊದಲು ಆಮೇಲೆ ಕೊನೆಗೂ ತಂದೆ 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 ಆಗಿದ್ದೆ. ಎಲ್ಲ ಯಾವುದೇ ಸಂಕಷ್ಟ ಇರ್ಬೋದು, ನಿಮಗೆ ತೀರ ದೊಡ್ಡ ಸಂಕಷ್ಟ ಬಂದಾಗೆಲ್ಲ ನಿಮ್ಮ ತಲೆಯೊಳಗೆ ಏನಿರುತ್ತೆ, ಯಾರು ಪರಿಹರಿಸ್ಬೋದೇ, ಎಲ್ಲರೂ ಒಂದು ಈಗ ಹೇಳ್ತಾರಲ್ಲ ಮುಳುಗುವವನಿಗೆ ಒಂದು ಹುಲ್ಕಡ್ಡಿ ಸಿಗಬಹುದು ಅಂತ ಕಾಯ್ತಾ ಇರ್ತೀರಿ. ಆವಾಗ ನಿಮ್ಮನ್ನು ಮೋಸ ಅವ್ರು ಮೋಸ ಮಾಡೋರು ಅದನ್ನೇ ಮಾಡ್ತಾರೆ. ಆದರೆ ನಾನಲ್ಲಿ ಮೋಸ ಒಳಗಾಗಲಿಲ್ಲ, ಅವ್ರನ್ನ ಹಿಡ್ಕೊಂಬಂದೆ, ಅವ್ರನ್ನ ಅರೆಸ್ಟ್ ಮಾಡಿಸಿದೆ, ಎಲ್ಲದೂ ಮಾಡಿದೆ, ಅದು ಬೇರೆ. ಹಾಗೆ ನಿಮಗೆ ಸಂಯಮ ಇದ್ದರೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನನ್ನ ಪತ್ರಿಕೋದ್ಯಮದ ಕೆಲಸ, ಪತ್ರಕರ್ತನಾಗಿ ನಾನು ಕೆಲಸ ಮಾಡಿದ್ದು ನನಗೆ ಹೆಲ್ಪ್ ಮಾಡ್ತು. ಅದಕ್ಕಾಗಿ ನಾನು ತುಂಬ ನಿರ್ಲಿಪ್ತವಾಗಿ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಯಿತು. ಮತ್ತು ಆ ಪುಸ್ತಕ ಅಷ್ಟು ಸಕ್ಸಸ್ ಆಗೋದಕ್ಕೆ ಕೂಡ ಅದೇ ಕಾರಣ, ನಾನೇ ಇಮೋಷನ್ ಆಗಿಬಿಟ್ಟಿದ್ರೆ ಬಹುಶಃ ಅದು ಆಗ್ತಿರಲಿಲ್ವೇನೋ, ಆ ಇದಕ್ಕೆ ಬರ್ತಿರ್ಲಿಲ್ವೇನೋ, ಒಂದು 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 ಕೃತಿಯಾಗಿ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ, ವಿಷಯ ತಿಳಿತಿತ್ತು. ಅಂದರೆ ಸಂಯಮ ಇದ್ದಿದ್ದು ಕೂಡ ಒಂದು ಕಾರಣ ಅಂತ ಅಂದ್ಕೊಳ್ತೇನೆ. ಸಂಯಮ ನಿಮ್ಮದು ಹುಟ್ಟು ಗುಣ, ನಾನು ನೋಡ್ಕೊಂಬಂದಿದ್ದೀನಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಅಂದರೆ ಜಸ್ಟ್ ನಮಗೆ ಎಲ್ರಿಗೂ ಗೊತ್ತಿರೋದು, ಬಟ್ ನಿರಂಜನ ಇವತ್ತು ಏನಾಗಿದ್ದಾನೆ ಮತ್ತು ಏನು ಮಾಡ್ತಾ ಇದ್ದಾನೆ, ಯಾಕಂದರೆ ಬೇರೆಯವರಿಗೆ ಒಂದು ಅವನ ಜೀವನ ಸಹಿತ ಒಂದು ಮಾದರಿನೋ ಈಗ, ಅದನ್ನು ತಾವು ಪ್ರೇಕ್ಷಕರಿಗೆ ಹೇಳಬೇಕು. ಅದೇ ನಾವು ನಿರಂಜನ, ಆಮೇಲೆ ಅವನು ಅಲ್ಲಿ ಕಲ್ತು ಮಾತಾಡೋದನ್ನು ಕಲ್ತ, ನಾರ್ಮಲ್ ಸ್ಕೂಲಿಗೆ ಕಳಿಸಿದ್ವಿ ಅವನಿಗೆ, ಅವನು ನಾರ್ಮಲ್ ಸ್ಕೂಲಲ್ಲೂ ಚೆನ್ನಾಗೇ ಇದು ಮಾಡ್ಕೊಂಡು. ಅಂದರೆ ಮೈಸೂರಿಂದ ನೀವು ಬೆಂಗಳೂರಿಗೆ ಬಂದ್ರಿ, ಬೆಂಗಳೂರಲ್ಲಿ ನಾರ್ಮಲ್ ಸ್ಕೂಲಿಗೆ ಕಲಿಸಿ. ಬೆಂಗಳೂರಲ್ಲ, ಮೈಸೂರಲ್ಲೂ. ಮೈಸೂರು ಅವ್ನು 4 ವರ್ಷ ಏನು ಈ ಸ್ಕೂಲಲ್ಲಿ ಮಾತಾಡೋದು ಕಲಿತ, ಆಮೇಲೆ ನಾರ್ಮಲ್ ಸ್ಕೂಲ್. ಅವನು 1ನೇ ಕ್ಲಾಸಲ್ಲೇ ಓದಿದ್ದು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದು ನಾರ್ಮಲ್ ಸ್ಕೂಲ್. ಅವನ ಕ್ಲಾಸಲ್ಲಿ ಅವನೊಬ್ಬ ಮಾತ್ರ ಹೀಗೆ, ಉಳಿದವರೆಲ್ಲ ಸಾಮಾನ್ಯ ಮಕ್ಕಳು ಅವ್ರ ಜೊತೆ ಬೆಳೆಯೋದಕ್ಕೆ. ಅದ್ರ ಜೊತೆಗೆ ಜೊತೆಗೆ ನಮಗೇನು ಅಂದರೆ ಇವನ್ನ ಬೇರೆ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ, ಕಾನ್ಫಿಡೆನ್ಸ್ ತುಂಬಿಸ್ಬೇಕು, ಅವನು ಸ್ವತಂತ್ರವಾಗಿರಬೇಕು ಅಂತ ಕಾರಣಕ್ಕಾಗಿ ಅವನ್ನ ಎಲ್ಲ ಆ್ಯಕ್ಟಿವಿಟೀಸಿಗೆ ಬಿಟ್ವಿ. ಆಟ ಆಡೋದಕ್ಕೆ ಬಿಟ್ವಿ, ನಾಟಕ ಮಾಡೋದಕ್ಕೆ ಬಿಟ್ವಿ. ಮಂಡ್ಯ ರಮೇಶ್ ಟೀಮಲ್ಲಿ ನಾಟಕ ಮಾಡೋಕ್ಕೆ ಹೋದ ಅವನು, ನಾಟಕಗಳನ್ನು ಮಾಡ್ದ. ಡೆಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ಲಿಗೆ ಹೋಗಿ ಪಾಲ್ಗೊಂಡ, ಅಲ್ಲಿ ನಡೀತಾ ಇರುವ ಚರ್ಚೆನಲ್ಲಿ ಇವನು ಮಾತಾಡ್ಲಿಕ್ಕೆ ಶುರು ಮಾಡ್ದ. ಹಾಗೆಲ್ಲ ಏನೇನೋ ಇದು ಮಾಡ್ತಾ ಬಂದ್ವಿ. ಜೊತೆಗೆ ಹೇಳಿದ್ನಲ್ಲ, ಎಲ್ಲ ಕಡೆಗೆ ಕಳಿಸ್ತಿದ್ವಿ ಅವನ್ನ, ನೀನು ಬಸ್ ಹತ್ಕೊಂಡು ಹೋಗು ನೀನು ಒಬ್ಬನೇ ಅಂತ, ತರಕಾರಿ ತೊಗೋಬಾ ಅಂತ ಹೇಳೋದು, ಎಲ್ಲೋ ಹೋಗಿ ಏನೋ ಇದನ್ನು ತೊಗೋಬೋದು, ಎಲ್ಲ ಕೆಲಸಗಳನ್ನು ಅವನ ಹತ್ರ ಮಾಡಿಸ್ತೀವಿ, ಇಂಡಿಪೆಂಡೆಂಟಾಗಿ ಮಾಡಿಸೋದಕ್ಕೆ ಕಲಿಸಿದ್ವಿ. ಹಾಗಾಗಿ ಒಂದು ಸ್ವತಂತ್ರ ವ್ಯಕ್ತಿತ್ವ ರೂಢಿ ಆಯಿತು ಅವನಿಗೆ. ಈಗಲೂ ಅವನು ನಮ್ಮನ್ನು ಯಾರನ್ನೂ ಏನಕ್ಕೂ ಕೇಳಲ್ಲ, ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಿದ. ಆಮೇಲೆ ಅವನಿಗೆ ಏನು ಕೊರತೆ ಇದೆಯಲ್ಲ, ಭಾಳ ಮುಖ್ಯವಾದ್ದೇನು ಅಂತಂದರೆ 2 ವಿಷಯ. ಒಂದು, ತಂದೆ ತಾಯಿಗಳು ಮೊದಲು ತಿಳ್ಕೋಬೇಕು ನಮ್ಮ ಮಗುವಿಗೆ ಇಂಥ ಕೊರತೆ ಇದೆ, ಅದನ್ನು ಓವರ್ಕಮ್ ಮಾಡಬೇಕು ಅನ್ನೋದು ಒಂದು. ಎರಡನೇದು, ಯಾರು ಅಂಗವೈಕಲ್ಯಕ್ಕೆ ಒಳಗಾಗಿರ್ತಾರೆ, ಏನು ಇದಿರ್ತಾರೆ, ಅವರಿಗೆ ಅನಿಸ್ಬೇಕು ನಮಗೆ ಈ ಇದಿದೆ, ಅದು ವಾಸ್ತವ, ಅದನ್ನ ಒಪ್ಕೊಂಡ್ಬಿಡ್ಬೇಕು ಫಸ್ಟು. ಅದನ್ನ ಒಪ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಆಲೋಚನೆ ಮಾಡಬೇಕು. ಅದನ್ನು ಕಲಿಸ್ಬಿಟ್ರೆ ನೀವು 90%+ ಗೆದ್ದ ಹಾಗೆ. ಅದನ್ನು ಕಲಿಸಿದ್ವಿ ನನ್ನ ಮಗನಿಗೆ. ಅವನಿಗೆ ನಾವು ಹೇಳಿದ್ವಿ, ನೋಡು ಸ್ಕೂಲಲ್ಲಿ ಯಾರೋ ಏನೋ ಹೇಳಿದರು, ಯಾರೋ ಹೊಡೆದ್ರು, ಯಾರೋ ಇದು ಮಾಡಿದ್ರು, ಅವೆಲ್ಲ ಮನೆಗೆ ತರುವಂಗೆ ಇಲ್ಲ, ನೀನುಂಟು, ನಿನ್ನ ಸ್ಕೂಲ್ ಉಂಟು, ನಿನ್ನ ಸ್ನೇಹಿತರು ಉಂಟು, ನೀವು ಮಾಡ್ಕೋಬೇಕು. ಇವನು ಸ್ವಲ್ಪ ಅಜಾನುಬಾಹು, ಈಗ 6-3 ಇದ್ದಾನೆ, ಅವನು ದಪ್ಪ ಇದ್ದಾನೆ, ಎತ್ತರಕ್ಕಿದ್ದಾನೆ. ಅವನು ಕ್ಲಾಸಲ್ಲಿ ಕೂತ್ಕೊಂಡಿದ್ದರೆ ಅವನ ಹಿಂದ್ಗಡೆ ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ಅವನಿಗೆ ಕಾಣಿಸಲ್ಲ. ಆದರೆ ಅವನು ಎದುರಿಗೆ ಕೂತ್ಕೋಬೇಕು, ಯಾಕೆಂದರೆ ಅಲ್ಲಿ ಲಿಪ್ಪು ಪಾಠ ಮಾಡ್ತಾ ಇರುವವರ ಮುಖ ಕಾಣಬೇಕು, ಕೇಳಿಸೋದೇನು ಇಷ್ಟು ಕೇಳಿಸ್ಬೇಕು ಕೇಳಿಸ್ಬೇಕು. ಅದಕ್ಕೆ ಅವನೇನು ಮಾಡ್ತಿದ್ರು ಸ್ಕೂಲಲ್ಲಿ, ಅವ್ನು ನೋಡಿದ ತಕ್ಷಣ ಅವ್ನು ಹಿಂದ್ಗಡೆ ಕುಂಡ್ರಿಸೋದು. ಅವನು ಆಗಲ್ಲ, ನಾನು ಮುಂದೆ ಕೂತ್ಕೋಬೇಕು, ನನಗೆ ಈ ಪ್ರಾಬ್ಲಮ್ ಇದೆ, ನಿಮ್ಮ ಮುಖ ಕಾಣಿಸ್ಬೇಕು, ನಿಮ್ಮ ಲಿಪ್ ರೀಡ್ ಮಾಡ್ಬೇಕು ನಾನು ಕಾಣಿಸ್ಬೇಕು. ಅದಕ್ಕಾಗಿ ಇಲ್ಲೇ ಕೂತ್ಕೊಳ್ಳೋದು, ಬೇಕಾದ್ರೆ ನನ್ನ ಹಿಂದ್ಗಡೆ ಎಲ್ಲ ಖಾಲಿ ಬಿಟ್ಬಿಡಿತ್ತು ಅಂದರೆ ಅಂತೇಳಿ ಅವನ ಸಮಸ್ಯೆಯನ್ನು ಅವನು ಇದು ಮಾಡ್ಕೊಳ್ಳೋದನ್ನು ಕಲಿತ. ಬೇರೆ ಹೊರಗಡೆ ಹೋದಾಗಲೂ ಹಂಗೆ, ಅಂಗಡಿಗೆ ಹೋದಾಗಲ, ಬಸ್ಸಲ್ಲಿ ಹೋಗುವಾಗ, ರೈಲಲ್ಲಿ ಹೋಗುವಾಗ, ಯಾರು ಏನು ಸಮಸ್ಯೆ ಬಂದರೂ ಅವನೇ ಬಗೆಹರಿಸ್ಕೊಳ್ಳೋದು, ನಮ್ಮ ಹತ್ರ ಕೇಳುವಂಗಿಲ್ಲ ಅದನ್ನ, ನಾವು ಅವನಿಗೆ ಸಹಾಯ ಮಾಡಲಿಲ್ಲ. ಹಾಗೆ ಬೆಳೀತಾ ಬೆಳೀತಾ ಬಂದದ್ದು, ಒಳ್ಳೆ ಸ್ಕೋರ್ ಮಾಡಿದ, SSLCಯಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಿದ, PUCನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ, JEEನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಈಗ ಸುರತ್ಕಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟಲ್ಲಿ NITನಲ್ಲಿ ಅವನು E&E ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ. ಅಲ್ಲೂ ನೋಡಿ ಏನಾಯಿತು, ಅವನು ಸೇರೋ ಹೊತ್ತಿಗೆ ಕೋವಿಡ್ ಬಂತು,
ಅವನಿಗೆ ಆಫ್ಲೈನ್ ಕ್ಲಾಸ್ ಇರಲಿಲ್ಲ, ಸುರತ್ಕಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಮನೆಯಿಂದನೇ ಕ್ಲಾಸ್ ಮಾಡಬೇಕು. ಆನ್ಲೈನ್ ಕ್ಲಾಸು, ಆನ್ಲೈನ್ ಕ್ಲಾಸ್ ಮಾಡಿದ್ರೆ ಇವನಿಗೆ ಕಿವಿ ಕೇಳಿಸಲ್ಲ, ಅಲ್ಲಿ ಮುಖ ಕಾಣಲ್ಲ, ಏನು ಮಾಡಬೇಕು ಇವನು? ಫಸ್ಟ್ ಡೇನೆ ಒಂದು ಇಮೇಲ್ ಮಾಡ್ತಾನೆ ಅವರಿಗೆ, ನನ್ನ ಪ್ರಾಬ್ಲಮ್ ಇದು, ನನಗೆ ಕಿವಿ ಕೇಳಿಸಲ್ಲ, ನೀವು ಮಾತಾಡಿದ್ದು ಏನೂ ಗೊತ್ತಾಗಲ್ಲ ನನಗೆ, ದಯಮಾಡಿ ಇದಕ್ಕೆ ಏನಾದ್ರೂ ಒಂದು ಇದನ್ನು ಕೊಡಿ ಅಂತೇಳಿ ಇವನೇ ನೇರವಾಗಿ ನಮ್ಮ ಹತ್ರ ಯಾರ ಹತ್ರ ಹೇಳಲಿಲ್ಲ ಕೇಳಲಿಲ್ಲ ಇವನೊಂದು ಬರೆದ್ಬಿಟ್ಟ ಅವರಿಗೆ. ನೆಕ್ಸ್ಟ್ ಡೇಯಿಂದ ಅವ್ರೇನು ಮಾಡಿದ್ರು, ಸಬ್ಟೈಟ್ ಹಾಕ್ಲಿಕ್ಕೆ ಶುರು ಮಾಡಿದರು. ಆ ಕ್ಲಾಸಲ್ಲಿ ಕಂಪ್ಲೀಟ್ ಸಬ್ಟೈಟಲ್ ಬರ್ತಿತ್ತು, ಆಮೇಲೆ ಇವನಿಗೆ ಪಿ ಡಿ ಎಫ್ ಕಳ್ಸೋಕ್ಕೆ ಶುರು ಮಾಡಿದರು. ಅಡ್ಜಸ್ಟ್ ಆಗ್ಬಿಟ್ಟು, ನನ್ನ ಹತ್ರ ಬರಲೇ ಇಲ್ಲ ಕೇಸು, ಅವನ ಪಾಡಿಗೆ ಅವನೇ ಸೊಲ್ಯೂಷನ್ ತೊಗೊಂಡು ಹೋಗ್ಬಿಟ್ಟ. ಈಗ ಮೂರನೇ ಸೆಮಿಸ್ಟ್ರಿಗೆ ಹೋಗ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಿತ್ತು. ನನಗೆ ಎರಡು ರೀತಿಯಲ್ಲಿ ಇವತ್ತು ಸಂತೋಷದಿಂದ, ಒಂದಂದರೆ ನಿರಂಜನ್ ಇನ್ನು ಕೆಲವೇ ದಿನಗಳಲ್ಲಿ ಸುರತ್ಕಲ್ ಕ್ಯಾಂಪಸ್ಗೆ ಹೋಗ್ತಾ ಇದ್ದಾನೆ, ಹೊಸ ಜೀವನ ಆರಂಭ ಆಗ್ತಾ ಇದೆ ಒಂದು. ಆಮೇಲೆ ಸುಮಾರು 17 ವರ್ಷಗಳ ಹಿಂದೆ ಆ ಮಗು ಏನಾಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಹೌದು, ನಿಮಗೆ ತಂದೆ ತಾಯಿಗೆ ಮಾತ್ರ ಅಲ್ಲ, ನಮಗೂ ಯೋಚನೆ ಇತ್ತು. ಇವತ್ತು ಆ ಮಗು ಸುರತ್ಕಲ್ ಎನ್ ಐ ಟಿಗೆ ಹೋಗ್ತಾ ಇದೆ ಅನ್ನೋದು ಕೇವಲ ನಮ್ಗೆ ಹೆಮ್ಮೆ ಅಲ್ಲ, ಅಂದರೆ ಆ ಥರದ ಯಾವುದೇ ಮಗು ಇದ್ದರೂ ತಂದೆ ತಾಯಿ ಅದಕ್ಕೆ ಕಷ್ಟಪಟ್ಟರೆ, ಆ ಮಗುನ ಚೆನ್ನಾಗಿ ಬೆಳೆಸಿದರೆ ಇವತ್ತು ನಿರಂಜನ್ ಥರ ಆಗಬಹುದು ಅಂತ ಖಂಡಿತ ಆಗ್ಬೋದು ಅನ್ನೋ ವಿಷಯ. ಸೊ ರವಿ, ಒಂದು ನಿರಂಜನ ಇದಾಯಿತು. ಆ ನಂತರ ಮೈಸೂರಿನಲ್ಲಿದ್ದಾಗ ನಿಮಗೆ ಎರಡು ಥರದ ಚಾಲೆಂಜ್ ಇತ್ತು, ಒಂದು ಮನೆಯೊಳಗಿನ ಚಾಲೆಂಜು ಮತ್ತು ಮನೆ ಹೊರಗಿನ ಚಾಲೆಂಜು. ಯಾಕಂದರೆ ನೀವಿದ್ದ ಹುದ್ದೆ ಸಹಿತ ಅಷ್ಟು ಪ್ರೊಫೆಷ್ನಲಿ ಅಷ್ಟು ಚಾಲೆಂಜ್, ಹೌ ಡು ಯು ಮ್ಯಾನೇಜ್ ಇಟ್? ಎರಡನ್ನೂ ಬೇರೆ ಬೇರೆ ರೀತಿಯಲ್ಲೇ ನೋಡಬೇಕು ಅಂತ ಅನ್ಕೋತೇನೆ ನಾನು. ಮನೆಯ ಹೊರಗಡೆ ಚಾಲೆಂಜು, ಪ್ರೊಫೆಷ್ನಲಿ ನಮಗೆ ಏನು ಇದಿರುತ್ತೆ ಅಂತ. ಎರಡನೇದು ಮನೆ ಒಳಗಿದ್ದು, ನಿಮಗೆ ಮನೆ ಒಳಗಡೆ ಗಟ್ಟಿಯಾದ ಒಂದು ಆಸರೆ ಇಲ್ಲದೆ ಹೋದರೆ, ನಾನು ಆ ದೃಷ್ಟಿಯಲ್ಲಿ ಭಾಳ ದೊಡ್ಡ ಅದೃಷ್ಟವಂತ. ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಇಬ್ಬರು ನನ್ನನ್ನು ಮನೆಯ ಒಳಗಿನ ಯಾವ ಕಷ್ಟಕ್ಕೂ ನನ್ನನ್ನು ಈಡು ಮಾಡಲಿಲ್ಲ. ಇಲ್ಲಿ ಎಲ್ಲವನ್ನೂ ಅವರು ನಡೆಸ್ಕೊಂಡು ಹೋಗಿದ್ದರು. ಅವರಿಗೆ ಬಿಟ್ಬಿಟ್ಟಿದ್ದೆ, ಅವ್ರಿಗೆ ಏನು ನಾನು ಮನೆಗೆ ಬರ್ತಾಯಿದ್ದು ಊಟ ಮಾಡೋಕ್ಕೆ ತಿನ್ನಿ ಮಲ್ಕೊಳ್ಳೋಕ್ಕೆ ಅಷ್ಟೇ ಬಿಟ್ಟರೆ ಉಳಿದಿದ್ದು ಎಲ್ಲವೂ ಅವರು. ಆದರೂ ದ ಇಂಟ್ರಾಕ್ಷನ್ ವಿತ್ ಯು ಆ್ಯಂಡ್ ನಿರಂಜನ್, ನೀವು ಇದ್ದಷ್ಟು ಮನೇಲಿ ಹೊತ್ತು, ಅದು ತುಂಬ ಇಂಟ್ರೆಸ್ಟಿಂಗ್ ಆದ ಇಂಟ್ರಾಕ್ಷನ್ ಆಗ್ತಾ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಅವನಿಗೆ ನಾನು ಮನೆಗೆ ಬಂದರೆ ಅವನಿಗೊಂದು ಬಿಡುಗಡೆ. ನಾನು ಮನೆಗೆ ಬಂದ ತಕ್ಷಣ, ಯಾಕೆಂದರೆ ಇವಳು ನನ್ನ ಹೆಂಡತಿ ಎಷ್ಟೊತ್ತು ಎಚ್ಚರಿದ್ದಾಳೋ ಅಷ್ಟೊತ್ತು ಇವನಿಗೆ ಪಾಠ ಮಾಡ್ತಾನೆ ಇರ್ತಿದ್ಲು. ಹಂಗಾಗಿ ನಾನು ಬಂದ ತಕ್ಷಣ ಅವನು ಭಾಳ ಖುಷಿಯಿಂದ ಅಮ್ಮನಿಗೆ ಒಂದು ಏಟ್ ಹಾಕಿ ಓಡಿ ಬಂದು ನನ್ನನ್ನು ಅಪ್ಪಕೊಂಡು ಇದು ಮಾಡ್ತಿದ್ದ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಇದೆ. ನನ್ನ ಎರಡನೇ ಮಗ ಕೂಡ ದೊಡ್ಡವನಲ್ಲ, ಇವನಿಗಿಂತ ಭಾಳ ದೊಡ್ಡವನೇನಲ್ಲ ಅವನು. ಎಲ್ಲ ನಮ್ಮ ಅಷ್ಟೂ ಜನರ ಕಾನ್ಸಂಟ್ರೇಷನ್ನು ಎರಡನೇ ಮಗನ ಮೇಲೆ ಹೋದಾಗ ಇವನಿಗೆ ಸ್ವಲ್ಪ ಮಾನಸಿಕವಾಗಿ ತೊಂದರೆ ಆಯಿತು. ಇವನು, ಓ ಎಲ್ಲರೂ ನನ್ನ ನಿರ್ಲಕ್ಷ್ಯ ಮಾಡ್ತಾರೆ, ನಾನೇನೋ ಬೇಡದ ಮಗು ಇಲ್ಲಿ ಅಂತ ಬಂದುಬಿಡ್ತು ಅವನಿಗೆ. ಅದನ್ನು ಭಾಳ ಬೇಗ ಅರ್ಥ ಮಾಡಿಕೊಂಡ್ವಿ ನಾವು. ಓಹೋ, ಹಿಂಗೇನೋ ಆಗ್ತಾಯಿದೆ. ಯಾಕಂದರೆ ಅವನು ಕಿರ್ಚಾಡೋಕ್ಕೆ ಶುರು ಮಾಡ್ದ, ಏನೋ ಗಲಾಟೆ ಮಾಡೋಕ್ಕೆ ಶುರು ಮಾಡ್ದ, ಸಿಟ್ಟು ಮಾಡ್ದ, ಅಳ್ತಿದ್ದ, ಅವೆಲ್ಲ ನೋಡಿದ ತಕ್ಷಣ ನಮಗೆ ಓ ಇಲ್ಲೇನೋ ಆಗ್ತಾಯಿದೆ, ಏನು ಮಾಡಬೇಕು? ಅವನು ಪರ್ಫೆಕ್ಟ್ ಆಗಿದ್ದ ಮತ್ತೆ? ಅವನು ಪರ್ಫೆಕ್ಟ್ ಆಗಿದ್ದ, ಬಟ್ ಅವನ ಸೊಲ್ಯೂಷನ್ ಏನು ಅದಕ್ಕೆ? ಅವನ ಸೊಲ್ಯೂಷನ್ ಏನು? ಯಾಕಂದರೆ ನಾವು ಇದನ್ನೆಲ್ಲ ವಿವರಿಸಿ ಹೇಳುವಷ್ಟು ದೊಡ್ಡ ಮನುಷ್ಯ ಅಲ್ಲ ಅವನು. ಒಂದನೇ ಕ್ಲಾಸಿಗೆ ಹೋಗ್ತಿದ್ದ, 6 ವರ್ಷ, 5 ವರ್ಷ, 5.5 ವರ್ಷದ ಹುಡುಗ ಅವನು. ಅವನನ್ನು ಏನು ಮಾಡಿದ್ವಿ ಅಂತಂದರೆ, ಈ ಪ್ರೊಸೆಸ್ ಒಳಗೆ ಸೇರಿಸಿದ್ವಿ ಅವನು. ನಿನ್ನ ತಮ್ಮನ್ನು ನೀನು ರೆಡಿ ಮಾಡಬೇಕು, ನೀನು ಇದು ಮಾಡಬೇಕು ಅಂತೇಳಿ. ಅದು ಏನಾಯಿತು ಕೇಳಿದರೆ, ಈಗ ನನ್ನ ಎರಡನೇ ಮಗನ ದೃಷ್ಟಿಯಲ್ಲಿ ಮೆಂಟರ್ ಅವನು, ಅಣ್ಣ. ಏನೇ ಮಾಡೋದಾದರೂ ಅಣ್ಣ, ಅಣ್ಣ ಹೇಳಬೇಕು, ಅಣ್ಣ ಹೇಳಿದಂಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವನು ಬದಲಾದ. ಹಾಗೆ ಮನೆಯ ಒಳಗಡೆಯನ್ನು ಮನೆಯಲ್ಲಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಿದ್ದರಿಂದ ನನಗೆ ಮನೆಯ ಒಳಗಿಂದ ದೊಡ್ಡ ಇದು ಅಂತ ಅನಿಸ್ಲಿಲ್ಲ. ಸೊ ಅದು ಹೊರಗಡೆಯಿಂದ ಮಾಮೂಲಾಗಿತ್ತು, ಏನೂ ಇದು ಬರಲಿಲ್ಲ ಸಮಸ್ಯೆ ಅಂತ. ನೀವಿಲ್ಲಿ ನಿರಂಜನ್ ಅಣ್ಣನ ಬಗ್ಗೆ ಮಾತಾಡಿದ್ರಿ, ನಾವು ಈಗ ನಿರಂಜನ್ ಹೊರಗಡೆ ಹೋಗ್ತಾ ಇದ್ದಾರೆ ಮನೆ ಬಿಟ್ಟು, ಫಸ್ಟ್ ಟೈಮ್ ಹೀ ಈಸ್ ಗೋಯಿಂಗ್ ಔಟ್, ಅದು ನಿಟ್ಟೆ ಅದು ಸುರತ್ಕಲ್ ಕ್ಯಾಂಪಸ್ ಅಂತ ದೊಡ್ಡ ಕ್ಯಾಂಪಸ್ಗೆ. ಇವನು ರಿಯಾಕ್ಷನ್ ಏನು ಅದಕ್ಕೆ? ಅಣ್ಣ ಈಗ ತುಂಬ ಮ್ಯಾಚ್ಯೂರ್ ಆಗಿದ್ದಾನೆ, ಬೆಳೆದಿದ್ದಾನೆ, ಅವನಿಗೆ ಗೊತ್ತಿದೆ ತಮ್ಮನ ಇದು, ಅವನ ತಮ್ಮನ ಸಾಮರ್ಥ್ಯ ಮತ್ತು ತಮ್ಮನ ವೀಕ್ನೆಸ್ ಎರಡೂ ಗೊತ್ತಿದೆ ಅವನಿಗೆ. ನಮಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಅವನು ಈಗ ಅವನನ್ನು ಇದು ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನು ರೆಡಿ ಮಾಡಿದ್ದಾನೆ ತಮ್ಮನ್ನು, ನೀನು ಅಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು, ಏನಿರಬೇಕು ಅಂತ. ಹಾಗಾಗಿ ಅವನಿಗೆ ಒಳಗಡೆ ಇದ್ದೇ ಇರುತ್ತೆ, ಯಾಕಂದರೆ ಇಷ್ಟು ದಿವಸ ಒಟ್ಟಿಗೆ ಈಗ ನಮ್ಮಮ್ಮ ಹೇಳ್ತಾ ಇದ್ಲು, ಈಗ ಇವನು ಹೋಗ್ಬಿಟ್ರೆ ಮನೆ ಕಳೆನೇ ಹೋದಂಗೆ ಆಗ್ಬಿಡುತ್ತೆ, ಅವನೊಬ್ಬ ಇದ್ದರೆ ಮನೆಯಲ್ಲಿ ಇದ್ದಂಗೆ ಇದ್ದಿತ್ತು ಅಂತೆಲ್ಲ ಹೇಳಿ ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಇದು ಮಾಡ್ತಾರೆ. ಬಟ್ ಅವನಿಗೆ ಏನೋ ಅಣ್ಣನಿಗೆ ಅದರಿಂದ ಏನೋ ಒಂದು ಇದಾಗುತ್ತೆ ಅಂತ ಇಲ್ಲ.
ಸ್ವಲ್ಪ ಒಟ್ಟಿಗಿರುವ ಇದು ತಪ್ಪತ್ತೆ ಬಿಟ್ಟರೆ ಮೆಂಟಲಿ ಅವರು ಈಗಲೂ ಹಾಗೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ ಸಂಬಂಧಗಳಿಗೇನು ಚ್ಯುತಿ ಬರಲಿಕ್ಕಿಲ್ಲ ಅದು ಅಂತ. ಯಾಕಂದರೆ ನಾನು ಅವರಿಬ್ಬರನ್ನು ನೋಡಿದ್ದೀನಿ ಒಟ್ಟಿಗೆ ಹೆಂಗಿರ್ತಾರೆ, ಎಷ್ಟು ಅಂಟ್ಕೊಂಡಿರ್ತಾರೆ ಅಂತ. ಸೊ ಅದೊಂದು ಈಗ ಅಂದರೆ ಒಂದು ದೃಷ್ಟಿಯಲ್ಲಿ ಘನಘೋರವಾದ ಮಳೆ ಬಂದು ಈಗ ನಿಂತಂಥ ಸನ್ನಿವೇಶ ನಿಮ್ಮಲ್ಲಿದೆ ಈಗ, ಆ ಸಂತೋಷ ತುಂಬಿಕೊಂಡಿದೆ ಈಗ. ಸೊ ನೀವು ಈ ಮೂರನೇ ಕಿವಿ ಇದೆಯಲ್ಲ, ಅದು ಯಾವುದೋ ಒಂದು ಹಂತದಲ್ಲಿ ನಿರಂಜನನ ಜೀವನ ನಿಲ್ಲುತ್ತೆ, ಅದು ಮುಂದುವರಿದ ಭಾಗ ಬರಬೇಕಲ್ವಾ? ಮುಂದುವರಿದ ಭಾಗ ನಿರಂಜನ ಬರೀಬೇಕು ಅಂತ ಬಯಕೆ ನಂದು. ನಾನು ಬರೋದು ಮುಗಿದಿದೆ, ಅವನು ಬರೀಬೇಕು. ಅದನ್ನು ಅವನು ರೆಡಿಯಾಗಿದ್ದಾನೆ ಈಗ. ಅವನೇನು ಮಾಡ್ತಾನೆ, ಏನೇನು ಅವನನ್ನು ಬದುಕಿನಲ್ಲಿ ಏನೆಲ್ಲ ಅವನಿಗೆ ಸವಾಲು ಅಂತ ಅನಿಸಿದೆ ಅಥವಾ ಏನನ್ನೂ ಹೇಳಬೇಕು ಅಂತ ಅನಿಸಿದೆ, ಅದನ್ನೆಲ್ಲ ಬರೆದಿಟ್ಕೋತಾ ಇದ್ದಾನೆ ಅವನು. ಅಂದರೆ ಅವನು ರೆಡಿ ಆಗ್ತಾ ಇದ್ದಾನೆ. ಅವನಿಗೆ ಓದೋ ಹವ್ಯಾಸ ತುಂಬ ಇದೆ, ಎಲ್ಲ ಪುಸ್ತಕಗಳನ್ನು ಓದ್ತಾನೆ, ಇದು ಮಾಡ್ತಾನೆ. ಹಾಗಾಗಿ ನಾನು ಅವನಿಗೆ ಹೇಳಿದ್ದೇನೆ, ಮೂರನೇ ಕಿವಿ ನಾನು ಬರೆದಿದ್ದು ಮುಗೀತಪ್ಪ, ಇದು ನನ್ನ ದೃಷ್ಟಿಯಲ್ಲಿ ಇಷ್ಟು ಮುಗೀತು, ಇನ್ನು ಮುಂದಿನ ನಿನ್ನ ಅನುಭವಗಳನ್ನೆಲ್ಲ, ಯಾಕೆಂದರೆ ಅದು ಅವ್ರದ್ದೇ ಅನುಭವ. ಅಲ್ಲಿ ಇಲ್ಲಿವರೆಗೆ ಇದು ನನ್ನ ಅನುಭವ ಆಗಿತ್ತು, ಸ್ವತಃ ನಾನು ನನ್ನ ಹೆಂಡತಿ ಇಬ್ಬರು ಅನುಭವಿಸಿದ ಇದು. ಆದರೆ ಇನ್ನು ಮುಂದಿನದೆಲ್ಲ ಅವನದು, ಅವನಿಗೇನು ಅನಿಸಿದೆ ಅದನ್ನು ಅವನು ಮಾಡಬೇಕು, ಅವನು ಬರೀಬೇಕು. ಹಂಗೆ ಮೂರನೇ ಕಿವಿಯ ಎರಡನೇ ಪಾರ್ಟ್ ಬರೋದಿದ್ದರೆ ಅದು ನಿರಂಜನ ಬರೆಯೋದಷ್ಟೇ ಹೊರತು ರವೀಂದ್ರ ಭಟ್ರದ್ದಲ್ಲ. ರವೀಂದ್ರ ಭಟ್ರೆ ಈಗ ನೀವು ಮತ್ತೆ ಇದು ಪತ್ರಿಕಾ ವ್ಯವಸಾಯ ಲೋಕಕ್ಕೆ ಬರೋಣ. ಈಗ ನೀವು ಈಗ ನೋಡಿದರೆ ಕನ್ನಡ ಪತ್ರಿಕೋದ್ಯಮದ ಎವರೆಸ್ಟ್ ತುತ್ತ ತುದಿಯಲ್ಲಿ ನೀವಿದ್ದೀರಾ ಈಗ. ಆದರೂ ನಾನು 30 ವರ್ಷದ ಹಿಂದೆ ನೋಡಿದ ರವಿಗೂ ಈಗಿನ ರವಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಕೂದಲು ಬೆಳ್ಳಗಾಗಿದೆ, ಕೂದಲು ಬೆಳ್ಳಗಾಗಿದೆ ಅಷ್ಟೇ. ಸೊ ಆ ಬ್ಯಾಲೆನ್ಸ್ ಹೇಗೆ ಇಡು, ಯು ಹೌ ಡು ಯು ಬ್ಯಾಲೆನ್ಸ್ ಇಟ್ ರವಿ? ಅಲ್ಲ, ಭ್ರಮೆ ಅಲ್ವಾ, ಎಲ್ಲವೂ ಭ್ರಮೆಗಳು. ನಾವು ಬಹಳ ಮುಖ್ಯವಾಗಿ ನಾನು ಹೇಳ್ತೇನೆ ಏನಂತಂದರೆ, ನಾನು ವರದಿಗಾರ, ನಾನು ಮುಖ್ಯ ವರದಿಗಾರ, ನಾನು ನ್ಯೂಸ್ ಎಡಿಟರು, ನಾನು ಅಸೋಸಿಯೇಟ್ ಎಡಿಟ್ರು, ನಾನು ಎಕ್ಸಿಕ್ಯೂಟಿವ್ ಎಡಿಟ್ರು, ಅವೆಲ್ಲವೂ ಭ್ರಮೆಗಳಷ್ಟೇ. ನಾನು ಮೂಲತಃ ಒಬ್ಬ ಪತ್ರಕರ್ತ ಅಷ್ಟೆ. ಅದು ಅದಕ್ಕಿಂತ ಮೂಲತಃ ನೀವೊಬ್ಬ ರವೀಂದ್ರ ಭಟ್ರು ಅಷ್ಟೇ. ಅಲ್ಲ, ವೃತ್ತಿಯಿಂದ ಇದನ್ನು ಮಾಡೋದಾದರೆ ನಾನೊಬ್ಬ ಪತ್ರಕರ್ತ ಬೇಸಿಕಲಿ, ಅಷ್ಟು ಮಾತ್ರ ಸತ್ಯ. ಉಳಿದಿದ್ದೆಲ್ಲವೂ ಭ್ರಮೆ ನಮ್ಮಲ್ಲಿ. ಆ ಭ್ರಮೆಗೆ ಸಿಲುಕದೆ ಹೋದಂಗೆ ನೋಡಿಕೊಂಡ್ರೆ, ಅದಕ್ಕೆ ನೋಡಿಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅದೇ ನಾವು ಆವಾಗಿಂದ ಮಾತಾಡ್ತಾ ಬಂದಾಗೆ ನನ್ನ ಬದುಕು ಮತ್ತು ನನ್ನ ಓದು, ಅವೆರಡೂ ನನ್ನನ್ನು ಅಲ್ಲೇ ನಿಲ್ಲಿಸಿವೆ, ಅಲ್ಲಿಂದ ಮುಂದೆ ಹೋಗೋದಕ್ಕೆ ಬಿಡಲಿಲ್ಲ. ಹಾಗಾಗಿ ನಾನು ಅಲ್ಲೇ ಇದ್ದೇನೆ. ಉಳಿದಿದ್ದಂತೆ ಎಲ್ಲ ಕೆಲಸಗಳನ್ನು ಮಾಡ್ತೇನೆ, ಯಾವ ಕೆಲಸಗಳದ್ದು ಇದು ಮಾಡೋದಿಲ್ಲ. ಆದರೆ ಈಗಲೂ ನನ್ನ ಇದೇನು ಕೇಳಿದರೆ, ನಾನು ಒಬ್ಬ ಪತ್ರಕರ್ತೆ, ಈಗಲೂ ನನಗೆಲ್ಲ ಒಂದು ರಿಪೋರ್ಟಿಂಗ್ ಹೋಗಬೇಕು, ಯಾರದೋ ಬಗ್ಗೆ ಒಂದು ವಿಶೇಷ ವರದಿ ಬರೀಬೇಕು, ಯಾವುದೋ ಹಳ್ಳಿಗೆ ಹೋಗಬೇಕು, ಎಲ್ಲೋ ನೇತ್ರಾಣಿ ಗುಡ್ಡಕ್ಕೆ ಹೋಗ್ಬಿಟ್ಟು ಏನೋ ಒಂದು ಇದನ್ನು ಬರ್ಕೊಂಬರ್ಬೇಕು, ಅಥವಾ ಶರಾವತಿಯ ಮೇದಿನಿ ಇದಕ್ಕೆ ಹೋಗಬೇಕು, ಅಲ್ಲೇನೋ ಬರೀಬೇಕು, ಅಥವಾ ಇನ್ನೆಲ್ಲೋ ಇದರೊಳಗೆ ಈಗ ಮೊನ್ನೆ ಎಲ್ಲೋ ಕಾಶ್ಮೀರಕ್ಕೆ ಹೋಗಿದ್ದೆ. ಕಾಶ್ಮೀರಕ್ಕೆ ಹೋದರೂ ಹಳ್ಳಿಗೆ ಹೋಗಬೇಕು ಅಂತ ಅನ್ಸುತ್ತೆ, ಬಿಟ್ಟರೆ ಕಾಶ್ಮೀರದ ಯಾವುದೋ ಒಂದು ದೊಡ್ಡ ದಾಲ್ ಲೇಕ್ಗೋ ಅಥವಾ ಇದಕ್ಕೆ ಹೋಗಬೇಕು ಅಂತ ಅನ್ಸಲ್ಲ. ಹೋದರೂ ಅಲ್ಲಿಯ ಜನಸಾಮಾನ್ಯರ ಬದುಕಿದೆ. ಆಮೇಲೆ ನಿಮಗೆ ಜನಸಾಮಾನ್ಯರು ಕಲಿಸಿದ ಹಾಗೆ ಯಾವ ದೊಡ್ಡ ಫಿಲಾಸಫರ್ ಕಲಿಸಲ್ಲ. ಜನಸಾಮಾನ್ಯರು ಅನುಭವದಿಂದ ಒಂದು ತಟ್ಟನೆ ಏನೋ ಒಂದು ಮಾತನ್ನು ಹೇಳಿಬಿಡ್ತಾರೆ. ಆ ಮಾತಿನ ಒಳಗೆ ಭಾಳ ದೊಡ್ಡ ಸತ್ಯ ತುಂಬಿರುತ್ತೆ. ಅದನ್ನು ಹುಡುಕುವ ಕೆಲಸವನ್ನು ಮಾಡೋದ್ರಿಂದ ನನಗೇನು ಅನಿಸುತ್ತೆ, ಇಲ್ಲಿರೋದೇ ಚೆನ್ನಾಗಿ, ಉಳಿದಿದ್ದೆಲ್ಲ ಸುಮ್ಮನೆ ವೇಸ್ಟ್ ಅದು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಸರಳವಾಗಿರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ನಮ್ಮಿಬ್ಬರು ಪೈಕಿ ಒಬ್ಬರು ಶೇಷಾದ್ರಿಪುರಮಲ್ಲಿ ಬೀಡಾಂಗಡಿ ಹತ್ತಿರ ಇದ್ದರು, ಇನ್ನೊಬ್ಬರು ಶ್ರೀರಾಮಪುರಮಲ್ಲಿ ಹೋಟೆಲಲ್ಲಿ ಗ್ಲಾಸ್ ತುಳಿತಾ ಇದ್ದರು. ಹೌದು, ಸೊ ಇಬ್ಬರು ಆ ಲೆವೆಲಿಂದನೇ ಬಂದವರು ನಾವು. ಇಬ್ಬರು ಆಲ್ಮೋಸ್ಟ್ ಒಟ್ಟಿಗೆ ಕೆಲಸ ಮಾಡಿ ಜೀವನವನ್ನು ಅನುಭವಿಸಿ ಬೇರೆ ಬೇರೆ ಥರದಲ್ಲಿ ಇದು ಮಾಡಿ ಬಂದವರು. ಈಗಿನ ಈ ಈಗ ಚೆಸ್ ಥಂಪಿಂಗ್ ಜರ್ನಲಿಸಮ್ ಇದೆಯಲ್ಲ, ಅಥವಾ ಆ ಚೆಸ್ ಥಂಪಿಂಗ್ ಜರ್ನಲಿಸಮ್ ವರ್ಲ್ಡ್ಗೆ ಬರುವಂಥ ಹೊಸ ಹುಡುಗರಿಗೆ ಏನು ಹೇಳ್ಬೋದು ನೀವು? ಭಾಳ ಮುಖ್ಯವಾಗಿ ಅದೇ ಅಷ್ಟೇ. ಒಂದು, ಫಸ್ಟ್ ಡಿಸೈಡ್ ಮಾಡಿ ನೀವು ಯಾವ ಭಾಷೆಯ ಜರ್ನಲಿಸಮನ್ನು ಮಾಡ್ತೀರಿ, ಕನ್ನಡದ್ದೋ ಇಂಗ್ಲೀಷಿಂದೋ ಅಥವಾ ಬೇರೆ ಯಾವ ಭಾಷೆಯಿಂದ. ಕನ್ನಡತನವನ್ನು ಕಲಿಸೋದು ಯಾವುದು ನಿಮಗೆ? ಕನ್ನಡ ಕಲಿಸೋದು ಬೇರೆ, ಕನ್ನಡತನವನ್ನು ಕಲಿಸೋದು ಯಾವುದು? ಕನ್ನಡತನವನ್ನು ಕಲಿಸೋದು ನಿಮ್ಮ ಓದು, ನಿಮ್ಮ ಇತಿಹಾಸದ ಪ್ರಜ್ಞೆ. ನಿಮಗೆ ಐತಿಹಾಸಿಕವಾಗಿ ಗೊತ್ತಿರಬೇಕು ಏನು ನಡೆದಿದೆ ಇಲ್ಲಿ, ಏನಾಗಿದೆ, ಏನು ನಿಂತಿದೆ ಅನ್ನೋದು ಗೊತ್ತಿರಬೇಕು, ಅದನ್ನು ತಿಳ್ಕೋಬೇಕು. ನಮ್ಮಲ್ಲಿ ಈಗ ಇತ್ತೀಚೆಗೆ ಒಂದು ಹೊಸ ಚರ್ಚೆ ಹುಟ್ಟಿದೆ, ಇಲ್ಲ ಕಾಲಕಾಲಕ್ಕೆ ತಕ್ಕ ಹಾಗೆ ಜರ್ನಲಿಸಮ್ಮಿನ ಪಾಠಗಳು ಬದಲಾಗಿದ್ದಾವೆ, ನಾವು ಎಡಿಟಿಂಗ್ ಹೇಗೆ ಕೊಡ್ತೀವಿ, ಡಿಜಿಟಲ್ ಹೇಗೆ ಕೊಡ್ತೀವಿ, ಇನ್ನೊಂದು ಹೇಗೆ ಕೊಡ್ತೀವಿ, ಲ್ಯಾಂಗ್ವೇಜ್ ಹೇಗೆ ಕೊಡ್ತೀರಾ, ಭಾಷೆ ಹೇಗೆ ಕೊಡ್ತೀರಾ?
ಸಂವೇದನೆಯನ್ನು ಹೇಳ್ಕೊಡೋಕ್ಕಾಗುತ್ತಾ? ಸಂವೇದನೆಯನ್ನು ಕಲಿಬೇಕು ಅಂದರೆ ನೀವು ಯಾವುದನ್ನು ಕಲಿಬೇಕು? ನೀವು ಸಾಹಿತ್ಯವನ್ನು ಓದಬೇಕು, ನಮ್ಮ ಚಳವಳಿಗಳನ್ನು ಓದಬೇಕು, ನಮ್ಮ ರಾಜಕೀಯ ಇತಿಹಾಸವನ್ನು ಓದಬೇಕು. ನಮ್ಮ ಹಿಂದಿನ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ಇಲ್ಲಿಯವರೆಗೆ ಯಾವ್ಯಾರು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಹೇಗೆ ನಡ್ಕೊಂಡ್ರು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಹೋದರೆ ಇವತ್ತಿನ ರಾಜಕೀಯವನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ನೀವು? ಇವತ್ತು ರೈತರ ಹೋರಾಟ ದಿಢೀರ್ನೆ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಂತು, ಹಿಂಗಾಯಿತು ಹಿಂಗಾಯಿತು, ಇದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಹಿಂದಿನ ಎಲ್ಲ ರೈತ ಹೋರಾಟಗಳ ಅನುಭವ ಇದ್ದರೆ, ಅದ್ರ ಬಗ್ಗೆ ಗೊತ್ತಿದ್ದರೆ ಆವಾಗ ನಾನು ಇದು ಎಷ್ಟು ದೊಡ್ಡ ಹೋರಾಟ, ಇದಕ್ಕೆ ಎಷ್ಟು ಸ್ಪೇಸ್ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲದಾದ್ರೆ ಏನಾಗುತ್ತೆ ಅಂತಂದರೆ ಪ್ರಧಾನಮಂತ್ರಿ ಹೇಳಿದರು ಮುಗೀತು, ಅಲ್ಲಿ ಹೋರಾಟ ಮಾಡಿದ್ವಿ, ಒಂದು ಊಟ ಹಾಕಿದ್ವಿ, ಮುಗಿಸ್ಬಿಟ್ವಿ ಅಂತ. ಹಂಗಲ್ವಲ್ಲ, ಅದು ಗೊತ್ತಾಗಬೇಕು ಅಂತಂದರೆ ನೀವು ಅಧ್ಯಯನ ಮಾಡಲೇಬೇಕು. ಅದಕ್ಕೆ ಮೊದಲು ನೀವು ರೆಡಿ ಆಗಬೇಕು, ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು. ಬರೀ ಡಿಜಿಟಲ್ ಕಲಿಸಿದೆ, ಫೋಟೋ ಎಡಿಟ್ ಮಾಡೋದು ಕಲಿಸಿದೆ, ಫೋಟೋಶಾಪಲ್ಲಿ ಕೆಲಸ ಮಾಡೋದನ್ನು ಕಲಿಸಿದೆ, ಅಥವಾ ವಿಡಿಯೋ ಎಡಿಟ್, ಅದೆಲ್ಲ ಪೂರಕ ಆಗುತ್ತೆ. ಬಟ್ ಅಲ್ಲೊಂದು ಕಂಟೆಂಟ್ ಇದೆಯಲ್ರಿ, ಆ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಹೇಗೆ, ಅದಕ್ಕೆ ನಿಮಗೆ ಇದು ಬರೋದು ಹೇಗೆ? ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನು ಯಾವಾಗಲೂ ಹೇಳ್ತಿದ್ದ ನನಗೆ, ಬರೆಯೋಕೆ ಬರುತ್ತೆ ಕಣೆ ನನಗೆ, ಐಡಿಯಾ ಹೇಳು ನೀನು ಅಂತ. ಐಡಿಯಾನೇ ಮುಖ್ಯ ಅಲ್ಲ, ಐಡಿಯಾನೇ ಮುಖ್ಯ ಅಥವಾ ಬರೆಯೋಕೆ ಬರುತ್ತೆ, ಅವನು ಬರೀತಾನೆ, ಐಡಿಯಾ ಹೇಳು ನೀನು ಸಾಕು ಹೇಳಿ. ನಿಮಗೆ ಗೊತ್ತು, ನಾನು ಮೈಸೂರಿನ ಜೂ ಬಗ್ಗೆ ಒಂದು ಲೇಖನ ಬರೆದಾಗ ಭಾರಿ ದೊಡ್ಡ ಇದಾಯಿತು. ನಾಗೇಶ್ ಹೆಗಡೆ ಅವರು ಹೇಳಿದ್ರು, ಮೈಸೂರು ಜೂ ಬಗ್ಗೆ ಏನು ಲೇಖನ ಬರೀತೀಯ ನೀನು, 100+ ವರ್ಷ ಆಗಿದೆ, ಅದಕ್ಕೆ 1000+ ಜನ ಬರೆದಿದ್ದಾರೆ ಅದನ್ನ ಅಂತೇಳಿ. ಅದ್ರ ಮಧ್ಯೆ ಇನ್ನೊಂದೇನೋ ಬರಿತೇನೆ ನಾನು ಅಂತೇಳಿದೆ. ಅದೇ ನಾಗೇಶ್ ಹೆಗಡೆ ಅದನ್ನು ಭಾಳ ದೊಡ್ಡದಾಗಿ ಇದು ಮಾಡಿದರು. ಅದ್ರಿಗಿಂತ ಲೇಖನ ಬಂದು ಮಾರನೇ ವಾರ ಆ ಲೇಖನಕ್ಕಿಂತ ಜಾಸ್ತಿ ಪ್ರತಿಕ್ರಿಯೆ ಹಾಕಿದ್ರು. ಹಾಗೆ ನೀವು ಹೇಗೆ ನೋಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಹೇಳಿದೆ. ಆ ದೃಷ್ಟಿ ಮುಖ್ಯ ಆಗ, ಆ ದೃಷ್ಟಿ ಮುಖ್ಯ. ಆಮೇಲೆ ನಿಮಗೆ ಅಂದರೆ ಜಸ್ಟ್ ನಿಮ್ಮ ಅನುಭವದ, ನಾನು ಹೇಳೋದಕ್ಕಿಂತ ನಿಮ್ಮ ಅನುಭವದ, ಯಾಕೆ ನೀವು ಆ್ಯಕ್ಟಿವ್ ಜರ್ನಲಿಸ್ಟು, ನಾನು ಇನ್ಆ್ಯಕ್ಟಿವ್ ಜರ್ನಲಿಸ್ಟ್ ಈಗ. ಸೊ ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೆ, ನಮ್ಮೆಲ್ರಿಗೂ ಮೂಲ ಪಾಠ ಹೇಳ್ಕೊಟ್ಟಿದ್ದೇನಂತ ಹೇಳಿದ್ರೆ ಕೀಪ್ ಎ ಡಿಸ್ಟೆನ್ಸ್ ಅಂತ. ನಿಮ್ಮ ಸಬ್ಜೆಕ್ಟ್ ಯಾವುದಿದೆ, ನೀವು ಯಾರದ್ರ ಬಗ್ಗೆ ಬರಿತೀರಲ್ಲ ಅದಕ್ಕೆ ಹತ್ತಿರ ಹೋದಾಗೂ ಇರಬೇಕು ನೀವು, ಸಾಕಷ್ಟು ದೂರನೂ ಇರಬೇಕು ಅಂತ. ಎಸ್ಪೆಷಲಿ ಈಗ ಏನಾಗ್ತಾ ಇದೆ ಅಂತಂದರೆ, ನಾನು ಜರ್ನಲಿಸ್ಟ್ ಆಗಬೇಕು ಯಾಕೆ ಅಂದರೆ ನಾನು ವಿಧಾನಸೌಧಕ್ಕೆ ಹೋಗೋಕ್ಕಾಗತ್ತೆ, ನಾನು ಜರ್ನಲಿಸ್ಟ್ ಯಾಕೆ ಅಂದರೆ ನಾನು ಸ್ಯಾಂಡಲ್ವುಡ್ ಅವ್ರ ಜೊತೆ ಇರೋಕ್ಕಾಗತ್ತೆ, ನಾನು ಜರ್ನಲಿಸ್ಟ್ ಆಗಬೇಕು ಯಾಕೆಂದರೆ ನಾನು ಕಾರ್ಪೊರೇಟ್ ಹಂಚರ್ಸ್ ಜೊತೆ ಓಡಾಡೋಕ್ಕಾಗತ್ತೆ ಅಂತ. ನಮ್ಗೆ ಯಾರಿಗೂ ಆ ಭ್ರಮೆನೇ ಇರಲಿಲ್ಲ. ವಾಟ್ ಯು ಸೇ ಅಬೌಟ್ ಇಟ್ ಅಂದರೆ ಕೀಪಿಂಗ್ ಡಿಸ್ಟೆನ್ಸ್ ವಿತ್ ದ ಸಬ್ಸ್ಟೆನ್ಸ್. ಡಿಸ್ಟೆನ್ಸು ಎಲ್ಲ ದೃಷ್ಟಿಯಿಂದ ಡಿಸ್ಟೆನ್ಸು. ನಾನು ಅದಕ್ಕೆ ಆಗಲೇ ಒಂದು ಮಾತನ್ನು ಹೇಳಿದೆ, ಏನು ನಡೆದಿದೆಯೋ ಅದನ್ನು ಹೇಳುವಷ್ಟರ ಮಟ್ಟಿಗಿನ ಪತ್ರಿಕಾ ವೃತ್ತಿ ಬರಬೇಕು ನಮಗೆ ಅಂತ. ನಮ್ಮಲ್ಲಿ ಈಗೇನಾಗಿದ್ದಕ್ಕೆ ಇದೆ, ನನ್ನದನ್ನು ಸೇರಿಸಿ ಬರೀತೇನೆ ಅಂತ ಅಲ್ಲ, ವ್ಯೂಸ್ ಅಲ್ವೇ ಅಲ್ಲ, ನ್ಯೂಸ್ ಅಷ್ಟೇ. ಡಿ ವಿ ಜಿ ಒಂದು ಮಾತು ಹೇಳ್ತಾರಲ್ವಾ, ಡಿ ವಿ ಜಿ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ನೀನು ಪೆನ್ನಿಟ್ಟು ಬರೆಯೋದಕ್ಕೆ ಶುರು ಮಾಡಿದಾಗ ಈ ವಿಷಯದ ಬಗ್ಗೆ ನಿನಗಿಂತ ಹೆಚ್ಚು ಗೊತ್ತಿರುವ ಕನಿಷ್ಠ ಒಬ್ಬ ಓದುಗಾರು ಇದ್ದಾನೆ ಎನ್ನುವ ಪ್ರಜ್ಞೆ ನಿನಗಿರಬೇಕು. ಭ್ರಮೆ ಇಲ್ಲದೆ ಇರಲಿ, ಇರಬೇಕು ನಿನಗೆ ಅಂತ ಹೇಳ್ತಾರೆ ಅವರು. ಅದು ನನಗಿರಬೇಕು. ಆಮೇಲೆ ನಮ್ಮ ಓದುಗರನ್ನು ನಾವು ದಡ್ರು ಅಂತ ತಿಳ್ಕೋಬಾರ್ದು. ಅವ್ರು ನಮಗಿಂತ ಬುದ್ಧಿವಂತರು, ನಮಗಿಂತ ಬುದ್ಧಿವಂತರು ಅವರು. ನಿಮಗೆ ಈಗ ಲೇಟೆಸ್ಟ್ ಮೊನ್ನೆದೊಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೇನೆ. ಅರ್ಗ ಜ್ಞಾನೇಂದ್ರ ಅವರು ಹೋಗ್ತಾ ಇದ್ದಾಗ ಅಲ್ಲಿ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ಒಬ್ಬ ಹುಡುಗ ಬಿದ್ದು ಪೆಟ್ಟು ಮಾಡ್ಕೊಂಡು ಬಿದ್ದಿದ್ದ, ಅವನನ್ನು ಇವರು ಎಸ್ಕಾರ್ಟ್ ಗಾಡಿಯಲ್ಲಿ ಹಾಕಿ ಕಳಿಸಿದರು. ಸುದ್ದಿ ಅಷ್ಟೇ ಅಲ್ವಾ? ಈ ಸುದ್ದಿಯನ್ನು ಅರ್ಗ ಜ್ಞಾನೇಂದ್ರ ಅವರು ಅವರ ರಸ್ತೆಯಲ್ಲಿ ಗಾಯಾಳವಾಗಿ ಬಿದ್ದವನನ್ನು ಅವನ ಎಸ್ಕಾರ್ಟ್ ಗಾಡಿಯಲ್ಲಿ ಕಳಿಸಿದರು ಅಂತ ಓದಿದರೆ ನಿಮಗೆ ಅದು ಮಾನವೀಯತೆ ಅಂತ ಅನ್ಸುತ್ತೋ ಅಮಾನವೀಯ ಅಂತ ಅನ್ಸುತ್ತೋ? ನೀವೇನು ಬರೀತೀರಿ, ಗೃಹ ಸಚಿವರು ಮಾನವೀಯತೆ ಮೆರೆದಿದ್ದಾರೆ ಅಂತ ಬರೀತೀರಿ. ಯಾಕೆ ಬರೀಬೇಕು? ಇನ್ಫ್ಯಾಕ್ಟ್ ಮಾನವೀಯತೆಯನ್ನು ಮೆರೆಯೋಕೆ ಆಗಲ್ಲ ಅಲ್ವಾ? ಮಾನವೀಯತೆ ಮೆರೆದು ನಿಮ್ಮ ಕೆಲಸ ಅದಲ್ಲ ರೀ, ಅಷ್ಟು ಮಾಡಿದ್ದಾನೆ ಅಂತೇಳಿ. ನಮ್ಮ ಓದುಗರಿಗೆ ಬುದ್ಧಿವಂತರು, ಅವರು ಭಾಳ ಬುದ್ಧಿವಂತರು, ನಿಮಗಿಂತ ಸಿಕ್ಕಾಬಟ್ಟೆ ಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ನೀವು ಯಾವುದು ಮಾನವೀಯ ಯಾವುದು ಅಮಾನವೀಯ. ಹಾಗೆ ನಾವು ಕೊರೋನಾ ಬಗ್ಗೆ ಹೇಳುವಾಗ, ಹಾಗೆ ನಾವು ಭಯೋತ್ಪಾದಕರ ಬಗ್ಗೆ ಹೇಳುವಾಗ, ಹಾಗೆ ನಕ್ಸಲೈಟ್ ಬಗ್ಗೆ ಹೇಳುವಾಗ, ಹಾಗೆ ರಾಜಕಾರಣಿಗಳ ಬಗ್ಗೆ ಹೇಳುವಾಗ, ಭ್ರಷ್ಟರ ಬಗ್ಗೆ ಹೇಳುವಾಗ ವಿಶೇಷಣಗಳನ್ನು ಹಾಕಬೇಡಿ. ವಿಶೇಷಣಗಳು ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನ ಓದಕ್ಕೆ ಹಾಕತ್ತಾರೆ. ಲಂಚ ತಗೊಂಡಿದ್ದಾನೆ ಅಂದ್ರೆ ಭ್ರಷ್ಟ ಅಂತಲೇ ಅರ್ಥ ಅಲ್ವಾ? ನೀವು ಯಾಕೆ ಇದನ್ನು ಹೇಳಬೇಕು ಅಂತ. ಆ ಸಂಯಮವನ್ನು ಕೊಡೋದು ನಿಮ್ಮ ಓದು. ನೀವು ಹೆಚ್ಚೆಚ್ಚು ಓದ್ಕೊಂಡ್ರೆ, ಹೆಚ್ಚೆಚ್ಚು ಅಂದರೆ ಓದೋದು ಅಂದರೆ ಸುಮ್ಮನೆ ಓದೋದಲ್ಲ, ಅದನ್ನು ಅರ್ಗಿಸ್ಕೊಳ್ಬೇಕು ಆವಾಗ ನಿಮಗೆ ಸಾಧ್ಯ ಆಗುತ್ತೆ.
ರವಿ, ಇಷ್ಟೊತ್ತು ನಾವಂದರೆ ನಮ್ಮ ಮೂಲ ಉದ್ದೇಶನೇ ಈ ಮಾತುಕತೆ ಮೂಲ ಉದ್ದೇಶ ಒಂದು ನಿಮ್ಮ ಬದುಕಿನ ಅನುಭವ, ಆಮೇಲೆ ಬದುಕಿನ ಬಗ್ಗೆ ಮಾತಾಡಬೇಕು, ಆಮೇಲೆ ನಿಮ್ಮ ಕೃತಿಗಳ ಬಗ್ಗೆ ಮಾತಾಡಬೇಕು ಅಂತ. ಕೃತಿಗಳ ದೃಷ್ಟಿಯಲ್ಲಿ ತಗೊಂಡ್ರೆ ನನಗೆ ನಿಮಗೆ ಹೆಜ್ಜೇನು, ಅಕ್ಷಯ ನೇತ್ರ, ಮತ್ತು ಮೂರನೇ ಕಿವಿ, ಮತ್ತು ಸಹಸ್ರಪದಿ, ಈ ನಾಲ್ಕು ಕೃತಿಗಳನ್ನು ದಯವಿಟ್ಟು ಎಲ್ಲಾದರೂ ಹುಡುಕಿ ಓದಿ. ಯಾಕಂತ ಹೇಳಿದ್ರೆ ಆ ಮೂಲಕ ನಮ್ಮೆಲ್ಲರೂ ಕಣ್ಣು ಕಿವಿ ತಲೆ ಎಲ್ಲ ತೆರ್ಕೊಳ್ಳುತ್ತೆ. ಉಳಿದಂತೆ ನೀವೆಲ್ಲರೂ ರವೀಂದ್ರ ಭಟ್ರ ಅಂಕಣ ಬರಹಗಳನ್ನ ಓದೇ ಇರ್ತೀರ. ರವಿ, ನಿಮ್ಮ ಅನುಭವ ಇದೆಯಲ್ಲ, ಇದು ಇನ್ನಷ್ಟು ಬೇರೆ ಬೇರೆ ಕೃತಿಗಳ ರೂಪದಲ್ಲಿ ಬರಲಿ. ಯಾಕಂದರೆ ನೀವು ಸಹಜವಾಗಿ ನೀವು ಜನಪರವಾಗಿ ಮತ್ತು ಜನರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದಲೇ ನಿಮ್ಮ ಎಲ್ಲ ಬರವಣಿಗೆಗಳನ್ನು ಬರೀತೀರಿ. ಅದು ಇನ್ನೂ ನಿಮ್ಮಿಂದ ಹೆಚ್ಚೆಚ್ಚು ಕೃತಿಗಳು ಬರಲಿ ಅಂತ ನಮ್ಮ ಪ್ರೇಕ್ಷಕರ ಪರವಾಗಿ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಸುಮಾರು ಒಂದು ಗಂಟೆ ಕಾಲ ನೀವು ನನ್ನ ಜೊತೆಗೆ ಕೂತು ಮಾತಾಡಿದ್ದಕ್ಕೆ ಬುಕ್ಬ್ರಹ್ಮ ಪರವಾಗಿ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ನಿಮಗೆ ನಾನು ವಂದನೆಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮತ್ತೆ ಮಾತಾಡೋಣ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ಗುಡ್ ಲಕ್. Thank you.